तो यूनिटी पेपर 1 में टीचिंग एंड रिसर्च एप्टीट्यूड, तो इन्नो इब्रु जॉइन आगिदारे, तो पेपर 1 टीचिंग एंड रिसर्च एप्टीट्यूड, तो अदक्के ओंदु शॉर्ट गाइड अष्टे ई वीडियो, ಯಾಕಂದ್ರೆ ಈಗ ಎಕ್ಸಾಮ್ ತುಂಬಾ ಹತ್ರ ಇದೆ, ಭಾನುವಾರ ಅನ್ಸುತ್ತೆ ಎಕ್ಸಾಮ್ ಅಲ್ವಾ, ಹೌದು ಸರ್, ಹೌದು ಸರ್, ಅಷ್ಟರಲ್ಲಿ ನಾವು ರಿವಿಷನ್ ಮಾಡ್ಬೋದು ಅಷ್ಟೇನೆ. ಇದುವರೆಗೂ ಏನು ಓದಿದೀರಾ ಅದನ್ನ ಸ್ವಲ್ಪ ನಾವು ಬ್ರೀಫ್ ಔಟ್ ಮಾಡ್ಬೋದು ಅಷ್ಟೇನೆ. ಅದರಿಂದ ಕೆಲವು ಪಾಯಿಂಟ್ಸ್ ಅನ್ನ ಹೇಳ್ತೀನಿ, ಸೊ ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಅಂದ್ರೆ ಜಸ್ಟ್ ಇದು ಟ್ಯಾಕ್ಟಿಕ್ಸ್ ಅಷ್ಟೇನೆ, ನಿಮ್ಮ ಈ ಟೀಚಿಂಗ್ ಮತ್ತೆ ರಿಸರ್ಚ್ ಓರಿಯೆಂಟೆಡ್ ಏನು ಹೇಳಲ್ಲ ನಾನು ಸಬ್ಜೆಕ್ಟ್ ವೈಸ್, ಯಾಕಂದ್ರೆ ಇಷ್ಟು ಕಡಿಮೆ ಪೀರಿಯಡ್ ಅಲ್ಲಿ ಅದಕ್ಕೆ ಪ್ರಿಪೇರ್ ಆಗೋದು ಆಗೋದಿಲ್ಲ. ನೆಟ್ಟಿಗೆ ಪ್ರಿಪೇರ್ ಆಗಬೇಕು ಅಂದ್ರೆ ನಿಮ್ಗೆ ಕಮ್ಮಿ ಅಂದ್ರೂ 6 ಮಂತ್ಸ್ ಬೇಕು ಪೂರ್ತಿ ಪ್ರಿಪೇರ್ ಆಗಬೇಕು ಅಂದ್ರೆ, ಸಬ್ಜೆಕ್ಟ್ ಮತ್ತೆ ಪೇಪರ್ 1 ಎರಡಕ್ಕೂ, ಪೇಪರ್ 1 ಪೇಪರ್ 2 ಎರಡಕ್ಕೂ 6 ಮಂತ್ಸ್ ಆದ್ರೂ ಬೇಕೇ ಬೇಕು. ಆದ್ರಿಂದ ಇದೊಂದು ಶಾರ್ಟ್ ವಿಡಿಯೋ ಅಷ್ಟೇನೆ, ಶಾರ್ಟ್ ಗೈಡ್. ಓಕೆ, ಸೊ ನಾವು 3 ಪಾಯಿಂಟ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಒಂದು ರಿವಿಷನ್, ಓಕೆ, ಅಂದ್ರೆ ಈಗ ನೀವು ಏನು ಓದಿದ್ದೀರಾ ಸೊ ಅದನ್ನ ರಿವೈಸ್ ಮಾಡ್ತಾ ಹೋಗೋದಷ್ಟೇನೆ. ಓಕೆ, ಸೊ ಯೂಶ್ವಲಿ ನಿಮ್ಮ ಹತ್ರ ಗೈಡ್ಸ್ ಇರುತ್ತೆ, ಯಾವ್ದಾದ್ರು ಒಂದು ಪಬ್ಲಿಕೇಶನ್ದು ಅಥವಾ ಇಂಡಿವಿಜುವಲ್ ಬುಕ್ಸ್ ಇರುತ್ತೆ. ಅಂದ್ರೆ ಈಗ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ 10 ಯೂನಿಟ್ಸ್ ಇದಾವೆ, ಸರ್, ಆ 10 ಯೂನಿಟ್ಸ್ಗೂ ಒಂದೇ ಗೈಡ್ ಬರುತ್ತೆ, ಪ್ರತಿ ಯೂನಿಟ್ಗೂ ಸಪ್ರೇಟ್ ಗೈಡು ಬರುತ್ತೆ. ಸೊ ಯಾವ ಥರ ಪ್ರಿಪೇರ್ ಆಗಿದ್ದರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದನ್ನ ರಿವಿಷನ್ ಮಾಡ್ಬೋದು ಅಷ್ಟೇ, ಅಷ್ಟು ಮಾತ್ರ ಮಾಡಕ್ ಸಾಧ್ಯ ಇಲ್ಲ. ಹೊಸದಾಗೇನು ಹೊಸ ಬುಕ್ ತಗೊಂಡು ಓದಕ್ಕಾಗಲ್ಲ. ಸೊ ರಿವಿಷನ್, ಎರಡನೇದು ಟ್ಯಾಕ್ಟಿಕ್ಸ್. ಸೊ ಎಕ್ಸಾಮ್ ಅಲ್ಲಿ ಹೇಗೆ ಟ್ಯಾಕ್ಟಿಕ್ಸ್ ಅನ್ನ ಬಳಸ್ತೀವಿ ಅಂತ, ಸೊ ಟೆಕ್ನಿಕ್ಸ್, ಟೈಮ್ ಮ್ಯಾನೇಜ್ಮೆಂಟ್, ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು. ಈಗ ಕಾಂಪೋಸಿಟ್ ಟೈಮ್ ಅಂತ ಹೇಳಿ 180 ಮಿನಿಟ್ಸ್ ಕೊಡ್ತಾರೆ 3 ಅವರ್ಸ್, ಅದರಲ್ಲಿ ನೀವು ಪೇಪರ್ 1 ಪೇಪರ್ 2 ಎರಡು ಮಾಡಬೇಕು. ಸೊ ಆದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್, ಅದ್ ಮುಂದೆ ಹೇಳ್ತೀನಿ ಹೇಗೆ ಅಂತ. ಮೂರನೇದು ಪಾಸಿಂಗ್ ಮಾರ್ಕ್ಸ್, ಈಗ ನಿಮ್ಮ ಕ್ಯಾಟಗರಿನಲ್ಲಿ ಇಷ್ಟು ಕಟ್ ಆಫ್ ಅಂತ ಇಡ್ತಾರೆ, ಮೇ ಬಿ ಸಮ್ 50%, 55%, ಕೆಲವು ಸರಿ ಇವನ್ 60%ಗೂ ಹೋಗುತ್ತೆ. ಅದು ನಮ್ಮ ಕೈಲಿಲ್ಲ, ಯಾರು ಅಂದ್ರೆ ಎಲ್ಲರೂ ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಅದ್ರ ಮೇಲೆ ಹೋಗುತ್ತೆ ಕಟ್ ಆಫ್. ಸೊ ಪಾಸಿಂಗ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡೋದು ಮೊದಲನೇ ಏಮ್, ಆಮೇಲೆ ಬೇಕಾದ್ರೆ ಎಕ್ಸ್ಟ್ರಾ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡೋಣ. ಸೊ ಫಸ್ಟ್ ಪಾಸ್ ಆಗ್ಬೇಕು, ನೀವು ಪೇಪರ್ 1ನಲ್ಲೂ ಪಾಸ್ ಆಗ್ಬೇಕು, ಪೇಪರ್ 2ನಲ್ಲೂ ಪಾಸ್ ಆಗ್ಬೇಕು. ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ಅದೊಂದು ಅಡ್ವಾಂಟೇಜ್, ಎಲ್ಲ ಕ್ವಶನ್ಸ್ನು ಅಟೆಂಪ್ಟ್ ಮಾಡ್ಬೋದು. ಸೊ ರಿವಿಷನ್, ಟ್ಯಾಕ್ಟಿಕ್ಸ್ ಮತ್ತೆ ಪಾಸಿಂಗ್ ಮಾರ್ಕ್ಸ್, ಈ ಮೂರು ಮೇಲೆ ಫೋಕಸ್ ಮಾಡಿ. ಸೊ ನೀವು ನೋಡಿರ್ತೀರ ಪೇಪರ್ 1 ಸಿಲೆಬಸ್ ಇದು, ಅಂದ್ರೆ ನಾನು ಹೆಡಿಂಗ್ಸ್ ಮಾತ್ರ ಹಾಕಿದ್ದೀನಿ. ಇಲ್ಲಿ 10 ಯೂನಿಟ್ಸ್ ಇದಾವೆ, ಪ್ರತಿ ಯೂನಿಟ್ ಅಲ್ಲೂ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಸಾರಿ 5 ಕ್ವಶನ್ ಇರುತ್ತೆ, ಪ್ರತಿಯೊಂದಕ್ಕೂ 2 ಮಾರ್ಕ್ಸ್, ಅಂದ್ರೆ 5 × 2 10 10 ಮಾರ್ಕ್ಸ್ ಇರುತ್ತೆ ಪ್ರತಿ ಯೂನಿಟ್ ಅಲ್ಲಿ. ಸೊ ಪೇಪರ್ 1ಗೆ ಎಕೋ ಆಗ್ತಾ ಇದೆ, ಮೇ ಬಿ ಅನ್ಮ್ಯೂಟ್ ಅನ್ಮ್ಯೂಟ್ ಮಾಡಿ, ಸಾರಿ ಮ್ಯೂಟ್ ಮಾಡಿ. ಸೊ ಪೇಪರ್ 1ನಲ್ಲಿ 50 ಕ್ವೆಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಈಚ್, ಸೊ 100 ಮಾರ್ಕ್ಸ್ ಆಯಿತು. ಸೊ ಆ 100 ಮಾರ್ಕ್ಸ್ ಅಲ್ಲಿ ಈ ಪ್ರತಿ ಯೂನಿಟ್ ಅಲ್ಲಿ 10 ಯೂನಿಟ್ ಅಲ್ಲಿ ಪ್ರತಿ ಯೂನಿಟ್ ಅಲ್ಲಿ 10 10 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ, ಅಂದ್ರೆ 5 ಮಾರ್ಕ್ಸು, ಸಾರಿ 5 ಕ್ವೆಶನ್ಸು 2 ಮಾರ್ಕ್ಸ್ ಈಚ್, 5 × 2 10. ಸೊ 10 ಮಾರ್ಕ್ಸ್ ಪ್ರತಿ ಯೂನಿಟ್ ಅಲ್ಲಿ ಬರುತ್ತೆ. ಈಗ ಇದು PDF ಫೈಲ್ ಅಲ್ಲಿ ನಾನು
ಸಿಲೆಬಸ್ ಬಗ್ಗೆ ಹೇಳ್ತೀನಿ. ಇದು ಯು ಜಿ ಸಿ ಕೊಟ್ಟಿರುವಂಥ ಪೇಪರ್ ಒನ್ ಸಿಲೆಬಸ್. ಫಸ್ಟ್ ಟೀಚಿಂಗ್ ಆಪ್ಟಿಟ್ಯೂಡ್ ಇದೆ, ಸೊ ಇಲ್ಲಿ ಮೈನ್ ಆಗಿ ಟೀಚಿಂಗ್ ಕಾನ್ಸೆಪ್ಟ್ಸ್ ಬಗ್ಗೆ ಕೇಳ್ತಾರೆ. ಸೊ ಟೀಚಿಂಗ್ ಅಲ್ಲಿ ಇರುವಂತ ಐಡಿಯಾಲಜೀಸ್ ಏನು, ಅದರಲ್ಲಿ ಬೇರೆ ಬೇರೆ ತರ ಇದೆ. ಕಾಗ್ನಿಟಿವಿಸಮ್, ಕನ್ಸ್ಟ್ರಕ್ಟಿವಿಸಮ್, ಬಿಹೇವಿಯರಿಸಮ್, ಕನೆಕ್ಟಿವಿಸಮ್, ಮತ್ತೆ ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್, ರಿಫ್ಲೆಕ್ಟಿವ್ ಟೀಚಿಂಗ್. ಸೊ ಹೀಗೆ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ, ಅದ್ರ ಮೇಲೆ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಮತ್ತೆ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಈಗ ಅಡೋಲೆಸೆಂಟ್ ಲರ್ನರ್ಸ್ ಅಂದ್ರೆ ಟೀನೇಜ್ ಅಲ್ಲಿ ಇರೋರು, ಅವ್ರಿಗೆ ಬೇರೆ ರೀತಿ ಅಪ್ರೋಚ್ ಮಾಡಬೇಕಾಗತ್ತೆ. ಅಡಲ್ಟ್ ಲರ್ನರ್ಸ್ಗೆ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೇಳ್ಕೊಡ್ಬೇಕಾಗತ್ತೆ, ಅಂದ್ರೆ ಅವರ ಬ್ಯಾಕ್ಗ್ರೌಂಡ್ ಬೇರೆ ಬೇರೆ ಇರುತ್ತೆ. ಸೋಷಿಯಲ್ ಬ್ಯಾಕ್ಗ್ರೌಂಡ್, ಎಕನಾಮಿಕ್ ಬ್ಯಾಕ್ಗ್ರೌಂಡ್, ಅಥವಾ ಎಮೋಷನಲ್ ಕಾಗ್ನಿಟಿವ್ ಬ್ಯಾಕ್ಗ್ರೌಂಡ್, ಇದೆಲ್ಲ ಬೇರೆ ಬೇರೆ ತರ ಇರುತ್ತೆ. ಅದಕ್ಕೆ ಬೇರೆ ಬೇರೆ ಅಪ್ರೋಚಸ್ ನೀವು ಟ್ರೈ ಮಾಡಬೇಕು, ಅದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಮತ್ತೆ ಟೀಚಿಂಗ್ ಲರ್ನಿಂಗ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ನ ಹೇಗೆ ಡೆಲಿವರ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಹೇಗೆ ಡೆಲಿವರ್ ಮಾಡ್ತೀರಾ? ಈಗ ಲರ್ನರ್ಸ್ ಅಂದ್ರೆ ಬೇರೆ ಬೇರೆ ತರ ಲರ್ನರ್ಸ್ ಇರ್ತಾರೆ, ಮುಖ್ಯವಾಗಿ ನಾಲ್ಕು. ವಿಜುವಲ್ ಲರ್ನರ್ಸ್ ಅಂದ್ರೆ ನೋಡಿ ಕಲಿಯುವಂಥವ್ರು, ವಿಡಿಯೋ ನೋಡ್ತೀವಿ ಅಥವಾ ಯಾವ್ದಾದ್ರು ಒಂದು ಸೆಮಿನಾರ್ ನೋಡ್ತೀವಿ ವಿಡಿಯೋ, ಅದರಲ್ಲಿ ಕಲಿತೀವಿ, ವಿಜುವಲ್ ಲರ್ನರ್ಸ್ ಇರ್ತೀವಿ. ಆಡಿಟರಿ ಲರ್ನರ್ಸ್, ಕೇಳಿಸ್ಕೊಂಡು ಕಲಿಯುವಂಥವ್ರು, ಯಾವ್ದೊಂದು ಆಡಿಯೋ ಆಡಿಯೋ ಬುಕ್ ಕೇಳ್ತೀವಿ ಅದರಿಂದನೇ ಕಲಿತಾರೆ, ದೇ ಆರ್ ಕಾಲ್ಡ್ ಆಡಿಟರಿ ಲರ್ನರ್ಸ್. ಇನ್ನು ಮೂರನೇದು ಇಂಟೆಲೆಕ್ಚುಯಲ್ ಲರ್ನರ್ಸ್, ಇವರು ಓದಿ ಕಲಿಯುವಂಥವ್ರು, ಬುಕ್ಸ್ ಅನ್ನ ಓದಿ ಕಲಿಯುವಂಥವ್ರು. ನಾಲ್ಕನೇದು ಕೈನೆಸ್ಥೆಟಿಕ್ ಲರ್ನರ್ಸ್, ಅಂದರೆ ಮಾಡಿ ಕಲಿಯುವಂಥವ್ರು ಥ್ರೂ ಆಕ್ಷನ್. ಈಗ ಒಬ್ಬ ಆಟೋಮೊಬೈಲ್ ಇಂಜಿನಿಯರ್, ಅವನು ಕೈನೆಸ್ಥೆಟಿಕ್ ಲರ್ನರ್ ಆದರೆ ಅವನು ಓದೋದು ಕೇಳಿಸ್ಕೊಳ್ಳೋದು ಇದೇನು ಅರ್ಥ ಆಗಲ್ಲ ಅವನಿಗೆ. ಯಾವುದಾದ್ರು ಒಂದು ಆಟೋಮೊಬೈಲ್ ತಗೋಬೇಕು, ಯಾವ್ದಾದ್ರು ಒಂದು ತಗೋತಾನೆ, ಬೈಕ್ ತಗೋತಾನೆ, ತನ್ನ ಡಿಸ್ಅಸೆಂಬಲ್ ಮಾಡ್ತಾನೆ, ಮತ್ತೆ ಜೋಡಿಸ್ತಾನೆ, ಈ ಥರ ಮಾಡಿ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ ಕಲಿತಾನೆ, ಅಂದರೆ ಥ್ರೂ ಆಕ್ಷನ್ ಕಲಿಯುವಂಥದ್ದು. ಸೊ ಹಾಗೆ ಕೈನೆಸ್ಥೆಟಿಕ್ ಅಂದರೆ ಥ್ರೂ ಆಕ್ಷನ್ ಕಲಿಯೋದು. ಈ ಥರ ಬೇರೆ ಬೇರೆ ಥರ ಲರ್ನರ್ಸ್ ಇರ್ತಾರೆ, ಅದಕ್ಕೆ ಬೇರೆ ಬೇರೆ ಅಪ್ರೋಚಸ್ ಬೇಕಾಗುತ್ತೆ, ಎಲ್ರಿಗೂ ಒಂದೇ ಥರ ಟೀಚ್ ಮಾಡೋಕ್ಕಾಗಲ್ಲ, ಅದೆಲ್ಲ ಕವರ್ ಆಗಬೇಕು. ಮತ್ತೆ ಹೈಯರ್ ಲರ್ನಿಂಗ್, ಟೀಚರ್ ಸೆಂಟರ್ಡ್ ಮೆಥಡ್ಸ್ ಮತ್ತೆ ಲರ್ನರ್ ಸೆಂಟರ್ಡ್ ಮೆಥಡ್ಸ್ ಅಂತ ಇದೆ. ಈಗಂತೂ ಸ್ವಯಂ ಅಲ್ಲಿ ಮೂಕ್ಸ್ ಅಲ್ಲಿ ಬೇಕಾದಷ್ಟು ಬಂದಿವೆ ವಿಡಿಯೋಸ್. ಸೊ ಸ್ವಯಂ ಅಲ್ಲಿ ನೀವು ಕೂಡ ಕೋರ್ಸ್ ಮಾಡಬಹುದು ಸ್ಟೂಡೆಂಟ್ ಅಂತ ಹೇಳಿ, ಸ್ವಯಂ ಆ್ಯಪ್ ಅಲ್ಲಿ ಅಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ, ವಿಡಿಯೋಸ್ ಸಿಗುತ್ತೆ, ಕ್ವಿಜಸ್ ಇರುತ್ತೆ, ಅದನ್ನ ಅಟೆಂಡ್ ಮಾಡಿ ಕಲಿಬಹುದು. ಈಗ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ಕೇಳ್ತಾರೆ. ಈ ಓಪನ್ ಸೋರ್ಸ್ ಲರ್ನಿಂಗ್ ಅಂದ್ರೆ ಏನು, OER ಅಂದ್ರೆ ಏನು, ಅಂದ್ರೆ ಓಪನ್ ಎಜುಕೇಷನಲ್ ರಿಸೋರ್ಸಸ್. ಅದು ಸಾಕಷ್ಟು ವೆಬ್ಸೈಟ್ಸ್ ಇದೆ ಅದ್ರ ಬಗ್ಗೆ, ನಿಮ್ಗೆ ಬೇಕಾಗಿರುವಂತ ಟೆಕ್ಸ್ಟು ವಿಡಿಯೋ ಎಲ್ಲ ನಿಮ್ಗೆ ಸಿಗುತ್ತೆ, ಇಟ್ ಇಸ್ ಓಪನ್ ಸೋರ್ಸ್. ನೀವು ಇಂಟರ್ನೆಟ್ ಅಲ್ಲಿ ಓಪನ್ ಆಗಿ ಕಲಿಬಹುದು. ಇದಿಷ್ಟು ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಕವರ್ ಆಗುತ್ತೆ. ಎರಡನೇದು ಇನ್ನೂ ಇದೆ, ಟೀಚಿಂಗ್ ಸಪೋರ್ಟ್ ಸಿಸ್ಟಮ್. ಈಗ ICT ಅಂತ ಬಂದ್ಮೇಲೆ, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಅದು ಬಂದ್ಮೇಲೆ ಸಾಕಷ್ಟು ಚೇಂಜಸ್ ಆಗಿದೆ ಟೀಚಿಂಗ್ ಫೀಲ್ಡ್ ಅಲ್ಲಿ. ಅದ್ರ ಬಗ್ಗೆ ಕೇಳ್ತಾರೆ, ಆ ಟರ್ಮಿನಾಲಜೀಸ್ ಎಲ್ಲ ಗೊತ್ತಿರಬೇಕು ನಿಮಗೆ ICT ನಲ್ಲಿ ಯೂಸ್ ಮಾಡುವಂಥದ್ದು. ಈಗ ಸಪೋಸ್ ICT ಟೂಲ್ಸ್ ಅಂತ ಹೇಳಿದ್ರೆ ಪ್ರೊಜೆಕ್ಟರ್ ಯೂಸ್ ಮಾಡ್ತಾರೆ, ಅದ್ರ ಬಗ್ಗೆ ಗೊತ್ತಿರಬೇಕಾಗತ್ತೆ. ಪ್ರೊಜೆಕ್ಟರ್ಸ್ ಯಾವ್ಯಾವ ರೀತಿ ಬರುತ್ತೆ,
ಆ ಪ್ರೊಜೆಕ್ಟಿನ ಟೆಕ್ನಾಲಜಿ ಏನು. ಸೊ ಈ ರೀತಿ ಕೆಲವೊಂದು ಬ್ರೀಫ್ ಆಗಿ ತಿಳ್ಕೊಂಡಿರ್ಬೇಕಾಗತ್ತೆ ಐ ಸಿ ಟಿ ಟೂಲ್ಸ್ ಬಗ್ಗೆ. ಮತ್ತೆ ಎವ್ಯಾಲ್ಯೂಯೇಷನ್ ಸಿಸ್ಟಮ್ಸ್. ಸೊ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಬಂದಿದೆ ತುಂಬಾ ಹಿಂದೆನೆ, ಸಿ ಬಿ ಸಿ ಎಸ್ ಅಂತ, ಪಿ ಜಿ ಮತ್ತೆ ಯು ಜಿ ನಲ್ಲಿ. ಸೊ ಅದ್ರ ಬಗ್ಗೆ ಕೇಳ್ಬೋದು. ಮತ್ತೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್, ಈಗ ನೀವು ಕೆಲವೊಂದು ಯೂನಿವರ್ಸಿಟೀಸ್ ಅಲ್ಲಿ ಕೇಳಿರ್ಬೋದು, ಕೆಲವೊಂದು ಎಕ್ಸಾಮ್ಸ್ ಅನ್ನು ಆನ್ಲೈನ್ ಅಲ್ಲೇ ಕಂಡಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹಳಗಪ್ಪ ಯೂನಿವರ್ಸಿಟಿ, ಮತ್ತೆ ಕೆಲವೊಂದು ಅಡ್ವಾನ್ಸ್ಡ್ ಯೂನಿವರ್ಸಿಟೀಸ್ ಅವರೆಲ್ಲ ಏನ್ ಮಾಡ್ತಾರೆ, ಆನ್ಲೈನ್ ಅಲ್ಲೇ ಕಂಡಕ್ಟ್ ಮಾಡ್ತಾರೆ ಎಂಟ್ರೆನ್ಸ್ ಟೆಸ್ಟ್ಗಳನ್ನ. ಪಿ ಎಚ್ ಡಿ ಎಂಟ್ರೆನ್ಸ್ ಟೆಸ್ಟ್ ಅನ್ನ ಆನ್ಲೈನ್ ಕಂಡಕ್ಟ್ ಮಾಡ್ತಾರೆ. ಸೊ ನೀವು ಅದನ್ನ ಮೊಬೈಲ್ ಅಲ್ಲೇ ಆನ್ಸರ್ ಮಾಡಬಹುದು. ಸೊ ಆ ವೆಬ್ ಪೇಜ್ ಅಲ್ಲಿ ಟೈಮರ್ ಕೂಡ ಇರುತ್ತೆ, ಆ ಟೈಮ್ ಅಲ್ಲಿ ನೀವು ಎಲ್ಲಾ ಕ್ವೆಶನ್ಸ್ ನು ಅಟೆಂಡ್ ಮಾಡಬೇಕು ಮತ್ತೆ ಸಬ್ಮಿಟ್ ಮಾಡಬೇಕು. ನೀವು ಯಾವುದೇ ಬೇರೆ ಸೈಟ್ ಅನ್ನ ಓಪನ್ ಮಾಡೋ ಹಾಗಿಲ್ಲ, ಕ್ಯಾಮ್ರಾ ಟ್ರ್ಯಾಕ್ ಮಾಡ್ತಾ ಇರುತ್ತೆ ಜಾಯಿನ್ ಆಗಿದೆ. ಸೊ ಆನ್ಲೈನ್ ಆನ್ಸರ್ ಮಾಡಬೇಕು, ಮೊಬೈಲ್ ಅಲ್ಲೂ ಆನ್ಸರ್ ಮಾಡಬಹುದು. ನೀವು ಬೇರೆ ವೆಬ್ಸೈಟ್ಸ್ ಅನ್ನ ಓಪನ್ ಮಾಡೋ ಹಾಗಿಲ್ಲ, ಕ್ಯಾಮ್ರಾ ನಿಮ್ಮನ್ನ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ, ನೀವು ಮಾಲ್ ಪ್ರಾಕ್ಟೀಸ್ ಮಾಡಕ್ ಆಗೋದಿಲ್ಲ. ಸೊ ಆ ರೀತಿ ಕೆಲವೊಂದು ಸಿಸ್ಟಮ್ಸ್ ಬಂದಿದೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಅಂತ. ಸೊ ಅದ್ರ ಬಗ್ಗೆ ಕೇಳ್ಬೋದು. ಮತ್ತೆ ಏನೇನು ಇನ್ನೋವೇಷನ್ಸ್ ಬಂದಿದೆ ಆ ರೀತಿ ಎವಾಲ್ಯೂಯೇಷನ್ ಸಿಸ್ಟಮ್ಸ್ ಅಲ್ಲಿ ಅಂತ ಕೇಳ್ತಾರೆ. ಓಕೆ, ಸೊ ಟೀಚಿಂಗ್ ಬಗ್ಗೆ ಅಷ್ಟು. ರಿಸರ್ಚ್ ಆಪ್ಟಿಟ್ಯೂಡ್, ಸೊ ಪೋಸ್ಟ್ ಗ್ರಾಜುಯೇಷನ್ ಆದ್ಮೇಲೆ ನೀವೇನಾದರೂ ಪಿ ಎಚ್ ಡಿ ಅಥವಾ ಎಂ ಫಿಲ್ ಮಾಡಬೇಕು ಅಂದರೆ ಇದು ರಿಸರ್ಚ್ ಆಪ್ಟಿಟ್ಯೂಡ್ ತುಂಬ ಹೆಲ್ಪ್ ಆಗುತ್ತೆ. ಸೊ ರಿಸರ್ಚ್ ಅಂದರೆ ಏನು, ಯಾವ್ಯಾವ ರೀತಿ ಇರುತ್ತೆ, ಯಾವ್ಯಾವ ಅಪ್ರೋಚಸ್ ಇದೆ, ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಹೇಳ್ತೀವಿ ಈ ಪ್ಯೂರ್ ಸೈನ್ಸಸ್ ಅಲ್ಲಿ, ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ತುಂಬಾ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿನಲ್ಲಿ, ಮತ್ತೆ ಬಯಾಲಜಿ, ಬಾಟ್ನಿ, ಇದರಲ್ಲೆಲ್ಲ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ತುಂಬಾನೇ ಮಾಡ್ತಾರೆ ಲ್ಯಾಬ್ಸ್ ಅಲ್ಲಿ, ಲ್ಯಾಬೊರೇಟರೀಸ್ ಅಲ್ಲಿ. ಸೊ ಅದು ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಸೊ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು, ಅದರಿಂದ ಏನಾಗುತ್ತೆ ಅಂತ ಹೇಳಿ ಅಬ್ಸರ್ವ್ ಮಾಡಿ ಅದರ ಡೇಟಾನ ಕಲೆಕ್ಟ್ ಮಾಡೋದು. ಡಿಸ್ಕ್ರಿಪ್ಟಿವ್ ರಿಸರ್ಚ್, ಡಿಸ್ಕ್ರೈಬ್ ಮಾಡೋದು ಅಷ್ಟೇನೆ, ಯಾವುದಾದ್ರು ಒಂದು ಫಿನಾಮಿನಾ ಡಿಸ್ಕ್ರೈಬ್ ಮಾಡೋದು ಅಷ್ಟೇನೆ, ಮತ್ತಿನೇನು ನಡೆಯೋದಿಲ್ಲ ಅಲ್ಲಿ. ಹಿಸ್ಟಾರಿಕಲ್ ರಿಸರ್ಚ್, ಹಿಂದೆ ಏನ್ ನಡೆದಿದೆ ಅದನ್ನ ಅನಲೈಸ್ ಮಾಡಿ ಸಮ್ಮರಿ ಕೊಡೋದು ಹಿಸ್ಟಾರಿಕಲ್ ರಿಸರ್ಚ್. ಅಂದ್ರೆ ಬೇಸ್ಡ್ ಆನ್ ಹಿಸ್ಟ್ರಿ ಯು ಹ್ಯಾವ್ ಟು ಕನ್ಕ್ಲೂಡ್ ಸಮಥಿಂಗ್. ಸೊ ಆ ರೀತಿ ಇರುತ್ತೆ. ಮತ್ತೆ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಮೆಥಡ್ಸ್, ಕ್ವಾಂಟಿಟೇಟಿವ್ ಮೆಥಡ್ಸ್ ಅಂದ್ರೆ ನೀವು ಮ್ಯಾಥಮೆಟಿಕ್ಸ್ ಅನ್ನ ಅಪ್ಲೈ ಮಾಡಬಹುದು ಆ ಡೇಟಾಗೆ. ಕ್ವಾಲಿಟೇಟಿವ್ ಅಂದ್ರೆ ಅಪ್ಲೈ ಮಾಡಕ್ ಆಗೋದಿಲ್ಲ, ಮ್ಯಾಥಮೆಟಿಕ್ಸ್ ನ ಅಪ್ಲೈ ಮಾಡಕ್ ಆಗೋದಿಲ್ಲ. ಅದನ್ನ ಕ್ವಾಲಿಟೇಟಿವ್ ಅಂತೀವಿ. ಈಗ ಫಾರ್ ಎಕ್ಸಾಂಪಲ್ ಮೋಟಿವೇಶನ್, ಅದಕ್ಕೆ ಏನು ಕ್ವಾಂಟಿಟೇಟಿವ್ ಮೆಥಡ್ಸ್ನ ಅಪ್ಲೈ ಮಾಡೋಕ್ಕಾಗಲ್ಲ. ನನಗೆ 100% ಮೋಟಿವೇಶನ್ ಇತ್ತು, 80% ಮೋಟಿವೇಶನ್ ಇತ್ತು, ಹೀಗೆಲ್ಲ ಹೇಳೋಕ್ಕಾಗಲ್ಲ. ಯಾಕಂದರೆ ಇಟ್ ಈಸ್ ಇಮ್ಮೆಜರಬಲ್, ಅದನ್ನ ಯೂನಿಟ್ಸ್ ಅಲ್ಲಿ ಅಳೆಯೋದಕ್ಕಾಗೋದಿಲ್ಲ. ಸೊ ಆ ರೀತಿ ಇರೋದೆಲ್ಲ ಕ್ವಾಲಿಟೇಟಿವ್ ಮೆಥಡ್ಸ್. ಸ್ಟೆಪ್ಸ್ ಆಫ್ ರಿಸರ್ಚ್, ಇದ್ರ ಬಗ್ಗೆ ಕೇಳ್ತಾರೆ. ಸೊ ಯೂಶಲಿ ನಾವು ಫಸ್ಟು ಲಿಟ್ರೇಚರ್ ರಿವ್ಯೂ ಮಾಡ್ತೀವಿ, ರಿಸರ್ಚ್ ಗ್ಯಾಪ್ ಏನಿದೆ ಅದನ್ನು ಐಡೆಂಟಿಫೈ ಮಾಡ್ತೀವಿ,
ರಿಸರ್ಚ್ ಆಬ್ಜೆಕ್ಟಿವ್ಸ್ ಅನ್ನ ಬರಿತೀವಿ. ನಂತರ ನಮ್ಮ ಅನಾಲಿಸಿಸ್ ಏನಿದೆ ಅದನ್ನ ಬರಿತೀವಿ. ಆಮೇಲೆ ಫೈಂಡಿಂಗ್ಸ್, ಕನ್ಕ್ಲೂಷನ್, ರೆಫರೆನ್ಸಸ್, ಹೀಗೆ ನಡೆಯುತ್ತೆ. ಅದು ಸ್ಟೆಪ್ಸ್ ಆಫ್ ರಿಸರ್ಚ್. ಸ್ಟಾರ್ಟ್ ಆಗೋದು ಹೇಗೆ ಅಂದರೆ, ಯು ಹ್ಯಾವ್ ಟು ಐಡೆಂಟಿಫೈ ಎ ಪ್ರಾಬ್ಲಮ್. ಒಂದು ರಿಸರ್ಚ್ ಪ್ರಾಬ್ಲಮನ್ನು ನೀವು ಐಡೆಂಟಿಫೈ ಮಾಡಬೇಕು, ಅಲ್ಲಿಂದ ಶುರುವಾಗುತ್ತೆ. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಗೆ ಅಂತ. ದೀಸ್ ಆರ್ ಸ್ಟೆಪ್ಸ್ ಆಫ್ ರಿಸರ್ಚ್. ಥೀಸಿಸ್ ಮತ್ತು ಆರ್ಟಿಕಲ್ ಇದು ತುಂಬ ಇಂಪಾರ್ಟೆಂಟು. ನೀವೇನಾದರೂ ಟೀಚಿಂಗ್ ಪ್ರೊಫೆಷನ್ಗೆ ಬಂದರೆ, ಅದರಲ್ಲೂ ಹೈಯರ್ ಎಜುಕೇಷನಲ್ಲಿ, ಆರ್ಟಿಕಲ್ಸ್, ರಿಸರ್ಚ್ ಆರ್ಟಿಕಲ್ಸ್ ಬರೆಯೋದು ಹೇಗೆ ಅಂತ, ಒಂದು ಥೀಸಿಸ್ ಅಂದರೆ ಹೇಗಿರಬೇಕು ಅದೆಲ್ಲ ನೀವು ತಿಳ್ಕೊಂಡಿರಬೇಕು. ಸೊ ಬೇರೆ ಬೇರೆ ಸ್ಟೈಲ್ಸ್ ಆಫ್ ರೆಫರೆನ್ಸಿಂಗ್ ಇದೆ. ಬೇರೆ ಬೇರೆ ಈಗ ಎ ಪಿ ಎ ಫಾರ್ಮ್ಯಾಟ್ ಅಂತಾರೆ, MLA ಫಾರ್ಮ್ಯಾಟ್ ಅಂತಾರೆ, IEEE ಫಾರ್ಮ್ಯಾಟ್ ಅಂತಾರೆ. ಸೊ ಅದೆಲ್ಲ ಏನು ಅಂತ ಗೊತ್ತಿರಬೇಕು ನಿಮಗೆ. ಸೊ ದೇ ಆರ್ ಜಸ್ಟ್ ಫಾರ್ಮ್ಯಾಟ್ಸ್ ಆಫ್ ರೈಟಿಂಗ್ ಅ ಥೀಸಿಸ್ ಆರ್ ಆರ್ಟಿಕಲ್. ಸೊ ಅದ್ರ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಅದಕ್ಕೆ ಬೇಕಾದಷ್ಟು ಟೈಪ್ ಸೆಟ್ಟಿಂಗ್ ಸಾಫ್ಟ್ವೇರ್ಸ್ ಎಲ್ಲ ಇದೆ. ಫಾರ್ ಎಕ್ಸಾಂಪಲ್ ಲೇಟೆಕ್ಸ್ ಅಂತಿದೆ. ಸೊ ಲೇಟೆಕ್ಸ್ ಅಂತಿದೆ, LATEX. ಸೊ ಅದು ಟೈಪ್ ಸೆಟ್ಟಿಂಗ್ ಸಾಫ್ಟ್ವೇರ್. ಸೊ ಅದರಲ್ಲಿ ಬೇರೆ ಬೇರೆ ಫಾರ್ಮ್ಯಾಟ್ಸ್ ಅಲ್ಲಿ ನಾವು ರಿಸರ್ಚ್ ಆರ್ಟಿಕಲ್ನ ಅಥವಾ ಥೀಸಿಸ್ ಅನ್ನ ನಾವು ಟೈಪ್ ಸೆಟ್ ಮಾಡ್ಬೋದು. ಸೊ ಆ ಟೆಕ್ನಾಲಜೀಸ್ ಎಲ್ಲ ಗೊತ್ತಿರಬೇಕು. ಅಪ್ಲಿಕೇಶನ್ ಆಫ್ ICT ಇನ್ ರಿಸರ್ಚ್. ಈಗ ನೀವು ಒಂದು ಸರ್ವೆ ಮಾಡಬೇಕು ಅಂದರೆ ಗೂಗಲ್ ಫಾರ್ಮ್ಸ್ ಅಲ್ಲಿ ಒಂದು ಲಿಂಕ್ ಕಳಿಸಿದ್ರೆ ಸಾಕು, ಅವರ ಎಲ್ಲ ಡೀಟೇಲ್ಸು ಕೂಡ ಅಲ್ಲಿ ರೆಕಾರ್ಡ್ ಆಗುತ್ತೆ. ಯಾರ್ಯಾರು ರೆಸ್ಪಾಂಡ್ ಮಾಡ್ತಾರೋ ಅವರ ಪರ್ಸನಲ್ ಡೀಟೇಲ್ಸು ಮತ್ತು ಅವರ ಡೇಟಾ ಕೂಡ ಸಿಗುತ್ತೆ ಈಸಿಯಾಗಿ. ನೀವೇನು ಕ್ವಶ್ಚನ್ನ ಪ್ರಿಂಟ್ ಮಾಡಿ ಅದನ್ನ ಹಂಚಿ ಕಳಿಸ್ಬೇಕಾಗಿಲ್ಲ. ಸೊ ಆ ರೀತಿ ICTನ ಯೂಸ್ ಮಾಡ್ಕೊಳ್ಳೋದು ರಿಸರ್ಚಲ್ಲಿ. ಮತ್ತು ಅನಾಲಿಸಿಸ್ಗೂ ಯೂಸ್ ಮಾಡ್ತೀವಿ ICT. ಫಾರ್ ಎಕ್ಸಾಂಪಲ್ ಕೆಲವೊಂದು ಸಾಫ್ಟ್ವೇರ್ಸ್ ಇದೆ ಅನಲೈಸ್ ಮಾಡಬೇಕು ಅಂತಾನೆ. ಸೊ ಆ ಸಾಫ್ಟ್ವೇರ್ಸನ್ನು ನಾವು ಬಳಸ್ಕೋಬೋದು. ರಿಸರ್ಚ್ ಎಥಿಕ್ಸ್ ಅಂದರೆ ಪ್ಲೇಗ್ರಿಸಮ್ ಮಾಡದೇ ಇರೋದು, ಬೇರೆ ರಿಸರ್ಚರ್ಸ್ನ ಡೇಟಾ ಅಥವಾ ಅವರ ಫೈಂಡಿಂಗ್ಸನ್ನು ಏನಾದರೂ ಕೋಟ್ ಮಾಡಬೇಕು ಅಂದರೆ ಅವ್ರಿಗೆ ಪ್ರಾಪರ್ ಸೈಟೇಷನ್ ಕೊಡಬೇಕು, ಅಂದರೆ ಅವರಿಗೆ ಕ್ರೆಡಿಟ್ ಕೊಡಬೇಕು. ನಿಮ್ದಲ್ಲ ಅದು, ಅವರ ರಿಸರ್ಚ್ ಅದು. ಅದನ್ನ ಕಾಪಿ ಮಾಡೋ ಹಾಗಿಲ್ಲ. ನೀವು ಕಾಪಿ ಮಾಡೋದಾದರೆ ಅದರ ಸೈಟೇಷನ್ನ ನೀವು ಕೊಡಬೇಕಲ್ಲಿ ರಿಸರ್ಚ್ ಆರ್ಟಿಕಲಲ್ಲಿ. ಹಾಗೆಲ್ಲ ಇದೆ. ಸೊ ಆ ರಿಸರ್ಚ್ ಎಥಿಕ್ಸ್ ಎಲ್ಲ ಫಾಲೋ ಮಾಡಬೇಕು. ಥರ್ಡ್ ಯೂನಿಟ್ ಕಾಂಪ್ರಹೆನ್ಷನ್. ಇದು ಒನ್ ಆಫ್ ದ ಈಸಿಯೆಸ್ಟ್ ಸೆಕ್ಷನ್ಸ್ Paper 1 ಅಲ್ಲಿ. ಯಾಕಂದರೆ ಇಂಗ್ಲೀಷಲ್ಲಿ ಇರುತ್ತೆ, ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ ಬೇಸಿಸ್ ಮೇಲೆ 5 ಕ್ವೆಶನ್ಸ್ ಇರುತ್ತೆ. ಸೊ 2 ಮಾರ್ಕ್ಸ್ ಈಚ್, ಸೊ 10 ಮಾರ್ಕ್ಸ್. ಸೊ ಪ್ಯಾಸೇಜನ್ನು ನೀಟಾಗಿ ಓದ್ಕೊಳ್ಳಿ, ಒಂದು 5 ನಿಮಿಷ ಆದರೂ ಪರವಾಗಿಲ್ಲ. ಎಲ್ಲೆಲ್ಲಿ ಏನೇನಿದೆ ಅನ್ನೋದು ಗೊತ್ತಿರಬೇಕು. ಮತ್ತು ಆ ಪ್ಯಾಸೇಜಲ್ಲಿ ಏನು ಹೇಳಿದ್ದಾರೆ ಮತ್ತು ಯಾವ ಒಂದು ಉದ್ದೇಶ ಇಟ್ಕೊಂಡು ಆ ಪ್ಯಾಸೇಜನ್ನು ಬರೆದಿದ್ದಾರೆ, ಇದನ್ನ ನೀವು ಅಬ್ಸರ್ವ್ ಮಾಡಬೇಕು ಅದನ್ನ ಓದಿ. ಸೊ ಆಗ ಈಸಿ ಆಗುತ್ತೆ. ಒಂದು ಟೆಕ್ನಿಕ್ ಏನಂದರೆ, ಫಸ್ಟ್ ಕ್ವಶನ್ಸ್ನ ಸುಮ್ಮನೆ ನೋಡ್ಕೊಳ್ಳಿ ಯಾವ್ದ್ರ ಬಗ್ಗೆ ಕೇಳಿದ್ದಾರೆ ಅಂತ, ಅದನ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಪ್ಯಾಸೇಜನ್ನು ಓದಿ. ಸೊ ಆಗ ನಿಮಗೆ ಕರೆಕ್ಟಾಗಿ ಕ್ಲಿಯರ್ ಆಗಿ ಯಾವುದ್ಯಾವುದು ಆನ್ಸರ್ ಎಲ್ಲೆಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಆ ಥರ ಟೆಕ್ನಿಕ್ಸನ್ನು ಬಳಸಿ. ಸೊ ತುಂಬ ಈಸಿ ಇರುತ್ತೆ ಇದು ಕಾಂಪ್ರಹೆನ್ಷನ್ ಪಾರ್ಟ್. 4ನೇದು ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಹೇಗೆ ನಡೆಯುತ್ತೆ, ಟೈಪ್ಸ್ ಆಫ್ ಕಮ್ಯುನಿಕೇಷನ್, ವರ್ಬಲ್, ನಾನ್ ವರ್ಬಲ್, ಹಾರಿಜಾಂಟಲ್, ವರ್ಟಿಕಲ್, ಓರಲ್, ರಿಟರ್ನ್, ಈ ರೀತಿ ಬೇರೆ ಬೇರೆ ಥರದ ಕಮ್ಯುನಿಕೇಷನ್ಸ್ ಇರ್ತಾವಲ್ಲ. ಮತ್ತೆ ಕಮ್ಯುನಿಕೇಷನ್ಗೆ ಇರುವಂಥ ಬ್ಯಾರಿಯರ್ಸ್, ಸೊ ಪ್ರಾಬ್ಲಮ್ಸ್ ಏನು,
ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗದೆ ಇದ್ರೆ ಅದಕ್ಕೆ ಕಾರಣ ಏನು? ಮೇ ಬಿ ಲ್ಯಾಂಗ್ವೇಜ್ ಸರಿಯಾಗಿ ಯೂಸ್ ಮಾಡದೇ ಇರ್ಬೋದು, ಕಮ್ಯುನಿಕೇಷನ್ ಮೀಡಿಯಂ ಚೆನ್ನಾಗಿಲ್ಲದೆ ಇರ್ಬೋದು, ಅಥವಾ ತುಂಬ ನಾಯ್ಸ್ ಇರ್ಬೋದು, ಆ ಕಮ್ಯುನಿಕೇಷನಲ್ಲಿ ಸರಿಯಾಗಿ ಡಿಕೋಡ್ ಮಾಡದೇ ಇರ್ಬೋದು, ಹೀಗೆ ಬೇರೆ ಬೇರೆ ಬ್ಯಾರಿಯರ್ಸ್ ಇದೆ. ಸೊ ಬ್ಯಾರಿಯರ್ಸ್ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಅದ ಡೈರೆಕ್ಟಾಗಿ ಕೇಳಲ್ಲ ನಿಮಗೆ, ವಾಟ್ ಈಸ್ ದ ಬ್ಯಾರಿಯರ್ ಆಫ್ ಕಮ್ಯುನಿಕೇಷನ್ ಆ ರೀತಿ ಕೇಳಲ್ಲ, ಟ್ರಿಕಿಯಾಗಿ ಕೇಳಿರ್ತಾರೆ. ಸೊ ಅದನ್ನ ನೀವು ಹುಷಾರಾಗಿ ಅನಲೈಸ್ ಮಾಡಿ ಆನ್ಸರ್ ಮಾಡಬೇಕು. ಮಾಸ್ ಮೀಡಿಯಾ ಸೊಸೈಟಿ, ಈ ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಟೆಲಿವಿಷನ್, ಸೊ ಎಲ್ಲ ಮೀಡಿಯಾಸಲ್ಲಿ ನಿಮಗೆ ಕಮ್ಯುನಿಕೇಷನ್ ಕುರಿತಾದಂತೆ ಕ್ವೆಶನ್ಸ್ ಇರುತ್ತೆ. ಐದನೇದು, ಫಿಫ್ತ್ ಯೂನಿಟ್, ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್. ಇದು ಆ್ಯಕ್ಚುಲಿ ಈ ಬ್ಯಾಂಕಿಂಗ್ ಜಾಬ್ಸು ಮತ್ತು ಇನ್ಸೂರೆನ್ಸ್ ಜಾಬ್ಸು ಅಲ್ಲಿ ಕೇಳೋದು ತುಂಬ ಕಾಮನ್. ಅಲ್ಲಿ ರೀಸನಿಂಗ್ ಕ್ವೆಶನ್ಸು ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಒಂದು ಸೆಕ್ಷನ್ ಇರುತ್ತೆ, ಸಪ್ರೇಟ್ ಸೆಕ್ಷನ್ಸ್. ಅದರಲ್ಲಿ ಈ ಕ್ವೆಶನ್ಸ್ ಎಲ್ಲ ಕೇಳ್ತಾರೆ. ಇಲ್ಲಿ ನಂಬರ್ ಸೀರೀಸ್, ಲೆಟರ್ ಸೀರೀಸ್, ಕೋಡ್ಸ್, ರಿಲೇಷನ್ಶಿಪ್ಸ್ ಎಲ್ಲ ಕೇಳ್ತಾರೆ. ಇದ್ರ ಬಗ್ಗೆ ಬ್ರೀಫ್ ಆಗಿ ಹೇಳ್ತೀನಿ. ಈಗ ಒಂದು ಅನಾಲಜಿ ಅಂತ ಕೇಳ್ತಾರೆ, ಅನಾಲಜಿ, ನಂಬರ್ ಅನಾಲಜಿ ಅಂತ ಇಟ್ಕೊಳ್ಳಿ. ಒಂದಷ್ಟು ನಂಬರ್ಸ್ ಅನ್ನ ಕೊಟ್ಟಿರ್ತಾರೆ, ಆ ನಂಬರ್ ಸೀರೀಸ್ ಅಲ್ಲಿ ಏನೋ ಒಂದು ಲಾಜಿಕ್ ಇರುತ್ತೆ, ಅದನ್ನ ನೀವು ಕಂಡುಹಿಡಿದು ಕ್ವೆಶನ್ ನ ಆನ್ಸರ್ ಮಾಡಬೇಕು. ಸೊ ನಂಬರ್ ಸೀರೀಸ್ ಅಲ್ಲಿ ಏನೋ ಒಂದು ಲಾಜಿಕ್ ಇರುತ್ತೆ, ಅದನ್ನ ಅರ್ಥ ಮಾಡಿಕೊಂಡು ನೀವು ಆನ್ಸರ್ ಮಾಡಬೇಕು. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ನಂಬರ್ ಸೀರೀಸ್ ಹೀಗಿದೆ: 2, 4, 6, 8, ನೆಕ್ಸ್ಟ್ ನಂಬರ್ ಏನು? 10 ಆಗಿರುತ್ತೆ ಅಲ್ವಾ? 2 + 2 4, 4 + 2 6, 6 + 2 8, 8 + 2 10 ಆಗಿರುತ್ತೆ ಅಲ್ವಾ? ಅದು ತುಂಬ ಸಿಂಪಲ್ ಎಕ್ಸಾಂಪಲ್ ಆಯಿತು, ಅವ್ರು ಅಷ್ಟು ಈಸಿಯಾಗಿ ಕೇಳಲ್ಲ. ಸ್ಕ್ವೇರ್ ರೂಟ್ಸ್ ಬಳಸ್ತಾರೆ, ಕೆಲವೊಂದ್ಸರಿ ಮೈನಸ್ ಮಾಡ್ತಾರೆ, ಡಿವೈಡ್ ಮಾಡ್ತಾರೆ, ಬೇಕಾದಷ್ಟು ಇರುತ್ತೆ. ಕೆಲವೊಂದ್ಸರಿ ಒಂದೇ ಸೀರೀಸಲ್ಲಿ ಎರಡೆರಡು ಸೀಕ್ವೆನ್ಸ್ ಇರುತ್ತೆ, ಆ ರೀತಿ ಎಲ್ಲ ಇರುತ್ತೆ. ಸೊ ಅದನ್ನ ನೀವು ನೋಡಿ ಅನಲೈಸ್ ಮಾಡಬೇಕು. ಸೊ ನಂಬರ್ಗೆ ಮಾಡಿದ ಹಾಗೆ ಲೆಟರ್ಗೂ ಮಾಡ್ಬೋದು, ABCD up to Z, ಅದರಲ್ಲೂ ಕೇಳ್ಬೋದು. ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್, ನೀವು ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ಏನೇನು ಮ್ಯಾಥ್ಸ್ ಓದಿದ್ದೀರಾ ಅದ್ರ ಬಗ್ಗೆ ಕೇಳ್ತಾರೆ. ಈಗ ಫ್ರ್ಯಾಕ್ಷನ್ ಅಥವಾ ಪರ್ಸೆಂಟೇಜ್, ಟೈಮ್ ಅಂಡ್ ಡಿಸ್ಟೆನ್ಸ್, ರೇಷಿಯೋ ಪ್ರಪೋರ್ಷನ್, ಪ್ರಾಫಿಟ್ ಅಂಡ್ ಲಾಸ್, ಇಂಟ್ರೆಸ್ಟ್ ಡಿಸ್ಕೌಂಟಿಂಗ್, ಆವರೇಜಸ್ ಇದೆಲ್ಲ ಕೇಳಿರ್ತೀರ. ಸೊ ಅದ್ರ ಬಗ್ಗೆ ಕೇಳ್ತಾರೆ. ಅಂದರೆ ಸ್ಟೇಟ್ಮೆಂಟ್ ಫಾರ್ಮಲ್ ಇರುತ್ತೆ ಅದು, ಕ್ವೆಶನ್ ಡೈರೆಕ್ಟ್ ಆಗಿರಲ್ಲ. ಈಗ ಟೈಮ್ ಅಂಡ್ ಡಿಸ್ಟೆನ್ಸ್ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಸಪೋಸ್ ಒಂದು ಬಸ್ 50 km/h ಅಲ್ಲಿ, 50 km/h ಆ ಸ್ಪೀಡ್ ಅಲ್ಲಿ ಒಂದು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡಬೇಕು ಅಂದ್ರೆ 10 days ತಗೊಳುತ್ತೆ, 10 days ತಗೊಳುತ್ತೆ ಆಯ್ತಾ. ಇನ್ನೊಂದು ಬಸ್ಸು 40 km/h ಅಲ್ಲಿ ಓಡುತ್ತೆ, ಅದು ಅದೇ ಡಿಸ್ಟೆನ್ಸ್ ಅನ್ನ ಕವರ್ ಮಾಡೋಕ್ಕೆ ಎಷ್ಟು ದಿನ ತಗೊಳುತ್ತೆ? ಸೊ ಹೀಗಿರುತ್ತೆ. ಅಂದ್ರೆ ಸಿಂಪಲ್ ಆಗಿ ಅರ್ಥ ಆಗೋದಿಲ್ಲ, ಅದು ನೀವು ಸ್ವಲ್ಪ ಅದನ್ನ ಬಿಡಿಸ್ಬೇಕಾಗತ್ತೆ. ಸೊ ಆ ರೀತಿ ಕ್ವೆಶನ್ಸ್ ಇರುತ್ತೆ. ಸೊ ಅದೇ ತರ ರೇಷಿಯೋ, ಪ್ರಪೋರ್ಷನ್, ಆವರೇಜಸ್ ಇವು ಅಷ್ಟೇ ಸ್ಟೇಟ್ಮೆಂಟ್ ಟೈಪ್ ಅಲ್ಲಿ ಇರುತ್ತೆ. ಇನ್ನು 6th unit, ಲಾಜಿಕಲ್ ರೀಸನಿಂಗ್.
ಏನಾದ್ರೂ ಕಾಮೆಂಟ್ ಹಾಕಿದ್ದೀರಾ ಅಲ್ಲ, ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೋ ಮೆಸೇಜಸ್ ಇಲ್ಲ, ಏನಾದರೂ ಮೆಸೇಜಸ್ ಇದ್ರೆ ಹಾಕಿ, ಯಾರು ಕೇಳಬೇಕಂದ್ರೆ. ಸೊ ಲಾಜಿಕಲ್ ರೀಸನ್. ಈಗ ಸ್ಟೇಟ್ಮೆಂಟ್ ಅಂಡ್ ಆರ್ಗ್ಯುಮೆಂಟ್ಸ್, ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ಸ್, ಸ್ಟೇಟ್ಮೆಂಟ್ ಅಂಡ್ ಅಸರ್ಷನ್ಸ್, ಈ ರೀತಿ ಎಲ್ಲ ನೋಡಿರ್ಬೋದು ನೀವು ಕ್ವೆಶನ್ಸು. ಸೊ ಅದು ಸ್ವಲ್ಪ ಟಫ್ ಇರುತ್ತೆ, ನೀವು ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡಿ ಅದನ್ನ ಸಾಲ್ವ್ ಮಾಡಬೇಕು, ಇಲ್ಲಾಂದ್ರೆ ತಪ್ಪಾಗುತ್ತೆ ಆನ್ಸರ್. ಆಪ್ಷನ್ಸ್ ಹಾಗೆ ಕೊಟ್ಟಿರ್ತಾರೆ ಕನ್ಫ್ಯೂಸಿಂಗ್ ಆಗಿ, ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್, ಹೀಗೆ ಕೇಳಿರ್ತಾರೆ. ಇಟ್ ಡಿಪೆಂಡ್ಸ್ ಅಪಾನ್ ದ ಸ್ಟೇಟ್ಮೆಂಟ್, ಸ್ಟೇಟ್ಮೆಂಟ್ ಮತ್ತೆ ಆ ಕನ್ಕ್ಲೂಷನ್ ಏನ್ ಕೊಟ್ಟಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೂ ಅದಕ್ಕೂ ಹೇಗೆ ಲಿಂಕ್ ಆಗುತ್ತೆ ಅನ್ನೋದನ್ನ ನೀವು ನೋಡ್ಕೊಂಡು ಆನ್ಸರ್ ಮಾಡಬೇಕು. ಸ್ವಲ್ಪ ಟಫ್ ಇರುತ್ತೆ ಲಾಜಿಕಲ್ ರೀಸನಿಂಗು. ಸೊ ಲಾಜಿಕಲಿ ನೀವು ತುಂಬ ಸ್ಟ್ರಾಂಗ್ ಇದ್ರೆ ಏನು ಕಷ್ಟ ಅನ್ಸಲ್ಲ. ಇದರಲ್ಲಿ ಬೇರೆ ಬೇರೆ ತರ ಇದೆ, ಈ ಲಾಜಿಕಲ್ ರೀಸನಿಂಗ್ ಅಲ್ಲೇನೆ ಬೇರೆ ಬೇರೆ ತರ ಕ್ಯಾಟಗರೀಸ್ ಇದೆ. ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್ ರೀಸನಿಂಗ್ ಇವೆರಡಕ್ಕೂ ಡಿಫ್ರೆನ್ಸ್ ಇದೆ. ಡಿಡಕ್ಟಿವ್ ಅಂದ್ರೆ ಆ ಸ್ಟೇಟ್ಮೆಂಟ್ ಅನ್ನ ಓದಿದ ತಕ್ಷಣ ನೀವು ಏನ್ ಡಿಡ್ಯೂಸ್ ಮಾಡ್ಬೋದು ಅಂತ, ನೀವೇನ್ ಅರ್ಥ ಮಾಡ್ಕೋತೀರಾ ಆ ಸ್ಟೇಟ್ಮೆಂಟ್ ನ ಓದಿ, ಅದು ಡಿಡಕ್ಟಿವ್. ಇಂಡಕ್ಟಿವ್ ಅಂದ್ರೆ ಆ ಸ್ಟೇಟ್ಮೆಂಟ್ ಅನ್ನ ಓದಿದ ಮೇಲೆ ನೀವು ಏನ್ ಇಂಡ್ಯೂಸ್ ಮಾಡ್ತೀರಾ, ಇದು ರಿವರ್ಸ್. ಇದು ಸ್ಟೇಟ್ಮೆಂಟ್ ಅನ್ನ ಓದಿದ ಮೇಲೆ ನೀವು ಏನನ್ನ ಇಂಡ್ಯೂಸ್ ಮಾಡ್ತೀರಾ. ಅದಕ್ಕೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬೇಲ್ಸ್ ಸಾರಿ ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಸೇಲ್ಸ್ 2010 ಅಲ್ಲಿ 1 ಲ್ಯಾಕ್ ಇತ್ತು, 2012 ಅಲ್ಲಿ 2 ಲ್ಯಾಕ್ಸ್ ಇತ್ತು. ಸೊ ಏನ್ ಡಿಡ್ಯೂಸ್ ಮಾಡ್ಬೋದು, ಅಲ್ಲಿ 1 ಲಕ್ಷ ಜಾಸ್ತಿ ಆಗಿದೆ ಸೇಲ್ಸ್ ಅಂತ ಡಿಡ್ಯೂಸ್ ಮಾಡ್ಬೋದು. ಸೊ ಸೇಲ್ಸ್ ಜಾಸ್ತಿ ಆಗಿದೆ, ಅದು 1 ಲಕ್ಷ, ಇದು ಡಿಡಕ್ಷನ್. ಇನ್ನ ಇಂಡಕ್ಷನ್ ಅಂದ್ರೆ ಇಂಡಕ್ಟಿವ್ ಆರ್ಗ್ಯುಮೆಂಟ್ ಅಂದ್ರೆ ಅದನ್ನ ರಿವರ್ಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಅದನ್ನ ಉಲ್ಟಾ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, 2010 ಅಲ್ಲಿ ಸೇಲ್ಸ್ 1 ಲ್ಯಾಕ್ ಇತ್ತು, 2012 ಅಲ್ಲಿ 1 ಲಕ್ಷ ಜಾಸ್ತಿ ಆಯ್ತು. ಅಂದ್ರೆ ಏನ್ ಅರ್ಥ ಆಯ್ತು ನಿಮ್ಗೆ? ಮುಂಚಿಂದು 1 ಲಕ್ಷ ಜಾಸ್ತಿ ಆಗಿದೆ ಅಂದ್ರೆ 1 ಲ್ಯಾಕ್ ಪ್ಲಸ್ 1 ಲ್ಯಾಕ್ 2 ಲ್ಯಾಕ್ ಆಗಿದೆ ಅಂತ 2012 ಅಲ್ಲಿ ಅಲ್ವಾ. ಸೊ ಹಾಗೆ ಈ ಡಿಡಕ್ಟಿವ್ ಮತ್ತೆ ಇಂಡಕ್ಟಿವ್ ರೀಸನಿಂಗ್ ಅದೆಲ್ಲ ಸ್ವಲ್ಪ ಓದ್ಬೇಕಾಗತ್ತೆ ರೀಸನಿಂಗ್ ಅಲ್ಲಿ. ಈ ಅಗರ್ವಾಲ್ ಅಂತ ಒಂದು ಬುಕ್ ಬರುತ್ತೆ ಎಸ್ಟ್ಯಾಂಡ್ ಪಬ್ಲಿಕೇಶನ್ಸ್ ಅಲ್ಲಿ, ಅದನ್ನ ಪೂರ್ತಿಯಾಗಿ ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಮತ್ತೆ ಅನಾಲಜಿ ಆಗ್ಲೇ ಹೇಳಿದ್ನಲ್ಲ, ಲೆಟರ್ ಅನಾಲಜಿ, ನಂಬರ್ ಅನಾಲಜಿ ಅದೆಲ್ಲ ಕೇಳ್ತಾರೆ. ವೆನ್ ಡಯಾಗ್ರಾಮ್ ಹೇಳ್ತಾರೆ, ಸಿಂಪಲ್ ಅಂಡ್ ಮಲ್ಟಿಪಲ್ ಯೂಸ್. ಸೊ ಆರ್ಗ್ಯುಮೆಂಟ್ಸ್, ಸ್ಟೇಟ್ಮೆಂಟ್ ಮತ್ತೆ ಆರ್ಗ್ಯುಮೆಂಟ್ಸ್ ಕೇಳಿದಾಗ ಯಾವ ಆರ್ಗ್ಯುಮೆಂಟ್ ಸ್ಟ್ರಾಂಗ್ ಇದೆ ಮತ್ತೆ ವ್ಯಾಲಿಡ್ ಇದೆ ಅದನ್ನು ಕೇಳ್ತಾರೆ. ಯಾವ ಸ್ಟೇಟ್ಮೆಂಟ್ ಸಾರಿ ಯಾರ ಯಾವ ಆರ್ಗ್ಯುಮೆಂಟ್ ತುಂಬಾ ಸ್ಟ್ರಾಂಗ್ ಇದೆ ಮತ್ತೆ ವ್ಯಾಲಿಡ್ ಇದೆ ಅದನ್ನು ಕೇಳ್ತಾರೆ. ಮತ್ತೆ ಇದು ಇತ್ತೀಚೆಗೆ ಆ್ಯಡ್ ಆಗಿರೋದು ಇದು ಇಂಡಿಯನ್ ಲಾಜಿಕ್ ಅಂತ. ನಾವೆಲ್ಲ ನೆಟ್ ಬರಿಬೇಕಾದ್ರೆ ಈ ಸೆಕ್ಷನ್ ಇರಲಿಲ್ಲ. ಮೀನ್ಸ್ ಆಫ್ ನಾಲೆಡ್ಜ್ ಇದೇನೋ ಸ್ಕ್ರಿಪ್ಚರ್ಸ್ ಮೇಲೆ ಒಂದು ಕೊಟ್ಟಿದ್ದಾರೆ, ಪ್ರಮಾಣಸ್ ಅಂತ, ಪರ್ಸೆಪ್ಷನ್, ಇನ್ಫರೆನ್ಸ್, ಕಂಪ್ಯಾರಿಸನ್ ಇದೆಲ್ಲ ಇದೆ.
ಇಲ್ಲ ಅಷ್ಟು ಗೊತ್ತಿಲ್ಲ ನನಗೆ. ಇದು ಹೊಸ ಸೆಕ್ಷನ್ ಇದು. ಇಂಡಿಯನ್ ಸ್ಕ್ರಿಪ್ಚರ್ಸ್ ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ ವೇದ ಉಪನಿಷತ್ತಲ್ಲಿ ಬರೋ ಹಾಗೆ, ಅದ್ರ ಬಗ್ಗೆನೂ ಕೇಳ್ಬೋದು. ಅಂದ್ರೆ ಡೈರೆಕ್ಟ್ ಕ್ವೆಶನ್ ಅಲ್ಲ, ಅದನ್ನ ಅಪ್ಲೈ ಮಾಡೋ ಹಾಗೆ ಕೆಲವೊಂದು ಕ್ವೆಶನ್ಸ್ ಕೇಳ್ಬೋದು. ಈಗ ನಾವು ಯಾವ್ದಾದ್ರು ಒಂದು ವಿಷಯ ಹೇಳಬೇಕಾದ್ರೆ ಮೂರು ಆಧಾರನ ಬಳಸ್ತೀವಿ: ಪ್ರತ್ಯಕ್ಷ, ಪ್ರಮಾಣ, ಮೂರು ಪ್ರತ್ಯಕ್ಷ ಪ್ರಮಾಣ ಪರೋಕ್ಷ ಪ್ರತ್ಯಕ್ಷ ಪ್ರಮಾಣ ಒಂದು ಅಂದ್ರೆ ನೋಡಿದ ತಕ್ಷಣ ಅದನ್ನ ಏನು ಅಂತ ಅಬ್ಸರ್ವ್ ಮಾಡಿ ತಿಳ್ಕೊಳ್ಳೋದು. ಎರಡನೇದು ಇನ್ಫರೆನ್ಸ್, ಅಂದ್ರೆ ಏನು ನಡೆದಿದೆ ಅದರ ಆಧಾರದ ಮೇಲೆ ಅರ್ಥ ಮಾಡ್ಕೊಳ್ಳೋದು. ಎಲ್ಲೋ ಒಂದ್ ಕಡೆ ಹೊಗೆ ಬರ್ತಿದೆ ಅಂದ್ರೆ ಅಲ್ಲೆಲ್ಲೋ ಬೆಂಕಿ ಬಿದ್ದಿದೆ ಅಂತ ಅರ್ಥ. ಬೆಂಕಿನ ನಾವು ನೋಡಿಲ್ಲ ಆದ್ರೆ ಅದ ಅರ್ಥ ಆಗುತ್ತೆ, ಬೆಂಕಿ ಇದ್ ಕಡೆನೆ ಹೊಗೆ ಬರೋದು. ಸೊ ಅದು ಇನ್ಫರೆನ್ಸ್. ಇನ್ನೊಂದು ಶಾಸ್ತ್ರಾಸ್, ಶಾಸ್ತ್ರಗಳಲ್ಲಿ ಏನ್ ಹೇಳಿದೆ ಸ್ಕ್ರಿಪ್ಚರ್ಸ್ ಅಲ್ಲಿ, ಅದನ್ನ ಹಾಗೆ ನಂಬೋದು, ಹಾಗೆ ತಗೊಳ್ಳೋದು. ರೀತಿ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ ಇಂಡಿಯನ್ ಸ್ಕ್ರಿಪ್ಚರ್ಸ್ ಅಲ್ಲಿ, ಸೊ ಅದ್ರ ಬಗ್ಗೆ ಕೇಳ್ತಾರೆ. ಅನುಮಾನ, ಪ್ರಮಾಣ, ವ್ಯಾಪ್ತಿ, ವೇರಿಯಬಲ್ ರಿಲೇಷನ್, ಇದೆಲ್ಲ ಓದ್ಬೇಕಾಗತ್ತೆ. ಹೊಸದಾಗಿ ಆಡ್ ಮಾಡಿರೋದು ಇದು ಓದ್ಬೇಕಾಗತ್ತೆ. ಡೇಟಾ ಇಂಟರ್ಪ್ರಿಟೇಷನ್, ಇದು ತುಂಬಾ ಇಂಪಾರ್ಟೆಂಟ್ ಯೂನಿಟ್. ಯೂಶಲಿ ನೆಟ್ ಎಕ್ಸಾಮ್ ಅಲ್ಲಿ ಒಂದು ಪೈ ಚಾರ್ಟ್ ಕೊಡ್ತಾರೆ, ಪೈ ಚಾರ್ಟ್. ಅದರಲ್ಲಿ ಏನೇನೋ ಡಿವಿಷನ್ಸ್ ಇರುತ್ತೆ, ಅಂದ್ರೆ ಪೈ ಚಾರ್ಟ್ ಏನೋ ಸರ್ಕಲ್, ಅದರಲ್ಲಿ ಒಂದಷ್ಟು ಡಿವಿಷನ್ಸ್ ಇರುತ್ತೆ. ಇದು ಇಷ್ಟು ಪರ್ಸೆಂಟು, ಇದು ಇಷ್ಟು ಪರ್ಸೆಂಟು, ಕೆಲವು ಸರಿ ಅದು ಅಮೌಂಟು ಆಗಿರ್ಬೋದು. ಹಾಗೆ ಒಂದಷ್ಟು ಡಿವಿಷನ್ಸ್ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ನೀವು ಅನಲೈಸ್ ಮಾಡಿ ಆ ಕ್ವಶನ್ಸ್ ಅನ್ನ ಆನ್ಸರ್ ಮಾಡಬೇಕು. ಒಂದೇ ಕ್ವಶನ್ ಇರೋದು ಇದರಲ್ಲಿ, ಒಂದೇ ಕ್ವಶನ್ನು, ಆದರೆ ಅದ್ರ ಬೇಸಿಸ್ ಮೇಲೆ ಐದು ಕ್ವಶನ್ಸ್ ಇರುತ್ತೆ, ಐದು ಕ್ವಶನ್ಸ್ ಆ ಡಯಾಗ್ರಾಮ್ ಮೇಲೆ ಹಾಗಿರುತ್ತೆ. ಸೊ ಬಾರ್ ಚಾರ್ಟ್ ಕೊಡ್ಬೋದು, ಹಿಸ್ಟೋಗ್ರಾಮ್ಸ್ ಕೊಡ್ಬೋದು, ಪೈ ಚಾರ್ಟ್, ಟೇಬಲ್ ಚಾರ್ಟ್, ಲೈನ್ ಚಾರ್ಟ್, ಕೆಲವೊಂದ್ಸರಿ ಟೇಬಲ್ ಕೊಡ್ತಾರೆ. ಅದನ್ನ ನೀವು ಅರ್ಥ ಮಾಡಿಕೊಂಡು ಅಪ್ಲೈ ಮಾಡಬೇಕು. ಇಲ್ಲಿ ಮ್ಯಾಥ್ಸ್ ತುಂಬಾ ಇಂಪಾರ್ಟೆಂಟ್. ಆ ಡಯಾಗ್ರಾಮ್ ಅಲ್ಲಿ ಹೇಗಿದೆ ಹಾಗೆ ನೀವು ಕ್ವಶನ್ ಪ್ರಕಾರ ಫಾರ್ಮುಲಾ ಅಪ್ಲೈ ಮಾಡಿ ನೀವು ಫೈಂಡ್ ಔಟ್ ಮಾಡಬೇಕು. ಇದು ಜಾಸ್ತಿ ಟೈಮ್ ತಗೊಳುತ್ತೆ, ಡೇಟಾ ಇಂಟರ್ಪ್ರಿಟೇಷನ್ ತುಂಬಾ ಟೈಮ್ ತಗೊಳುತ್ತೆ. ನೀವು ಆ ಐದು ಕ್ವಶನ್ ಸಾಲ್ವ್ ಮಾಡಬೇಕು ಅಂದ್ರೆ ಒಂದು 10 ಮಿನಿಟ್ಸ್ ಆದರೂ ಆಗೇ ಆಗುತ್ತೆ. ಯೂನಿಟ್ 8, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಸೊ ಟರ್ಮಿನಾಲಜೀಸ್ ಏನೇನು ಯೂಸ್ ಮಾಡ್ತಾರೆ ICT ನಲ್ಲಿ ಅನ್ನ ತಿಳ್ಕೊಂಡಿರ್ಬೇಕು. ಈಗ ಟೋಪೋಲಜೀಸ್ ಅಂತ ಬರುತ್ತೆ, ನೆಟ್ವರ್ಕ್ ಟೋಪೋಲಜೀಸ್ ಅಂತ, ಸ್ಟಾರ್ ಟೋಪೋಲಜಿ, ಬಸ್ ಟೋಪೋಲಜಿ, ರಿಂಗ್ ಟೋಪೋಲಜಿ, ಹೀಗೆಲ್ಲ. ಅಂದ್ರೆ ಆ ನೆಟ್ವರ್ಕ್ಸ್ ಎಲ್ಲ ಹೇಗೆ ಅರೇಂಜ್ ಆಗಿರುತ್ತೆ, ಆರ್ಗನೈಸ್ ಆಗಿರುತ್ತೆ, ಅದ್ರ ಮೇಲೆ ಸ್ಟಾರ್, ರಿಂಗ್ ಅಂತೆಲ್ಲ ನೇಮ್ ಕೊಟ್ಟಿದ್ದಾರೆ. ಅದನ್ನ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಮತ್ತೆ ಇಂಟರ್ನೆಟ್, ಇಂಟ್ರಾನೆಟ್, ಇಮೇಲ್, ಆಡಿಯೋ ಅಂಡ್ ವಿಡಿಯೋ ಕಾನ್ಫರೆನ್ಸಿಂಗ್, ಅದೆಲ್ಲ ಮಾಡೋದು ಹೇಗೆ, ಅಲ್ಲಿ ಯಾವ್ಯಾವ ಜಾರ್ಗನ್ ಬಳಸ್ತಾರೆ, ಅದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಮತ್ತೆ ಡಿಜಿಟಲ್ ಇನಿಷಿಯೇಟಿವ್ಸ್ ಹೈಯರ್ ಎಜುಕೇಷನ್ ಅಲ್ಲಿ, ಈಗ ಸ್ವಯಂ ಅಂತ ಮಾಡಿದ್ರು ಮೂಕ್ಸ್, ಮತ್ತೆ ಎಷ್ಟೋ ಯೂನಿವರ್ಸಿಟೀಸು ಈಗ ಆಲ್ರೆಡಿ ಆನ್ಲೈನ್ ಟೆಸ್ಟ್ ಅನ್ನ ಶುರು ಮಾಡಿದ್ದಾರೆ, ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಎಕ್ಸಾಮ್ ಬರೆಯೋದು. ಸೊ ಈ ರೀತಿ ಕೆಲವೊಂದು ಡಿಜಿಟಲ್ ಇನಿಷಿಯೇಟಿವ್ಸ್ ಆಗಿದೆ, ಅದ್ರ ಬಗ್ಗೆ ಕೇಳ್ತಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಗವರ್ನೆನ್ಸ್ ಹೇಗಿದೆ ಅಂತ, ಅದಕ್ಕೆ ಸಂಬಂಧಪಟ್ಟಂತ ಲಾಸ್ ಲೈಕ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000, ಅದ್ರ ಬಗ್ಗೆ ಕೇಳ್ತಾರೆ. ಯೂನಿಟ್ 9, ಇದು ಆಕ್ಚುಲಿ ಸೋಷಿಯಾಲಜಿ ಸಬ್ಜೆಕ್ಟ್ ಅನ್ಸುತ್ತೆ, ರಿಲೇಟೆಡ್ ಟು ಸೋಷಿಯಾಲಜಿ. ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDG,
ಮತ್ತೆ ಮಿಲಿಯನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತಾನು ಬಂದಿತ್ತು ಮೊದಲು. ಇದ್ರ ಬಗ್ಗೆ ಕೇಳ್ತಾರೆ ಅಂದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನ ಸಸ್ಟೈನಬಲ್ ಆಗಿ ಅಂದ್ರೆ ಲಾಂಗ್ ಟರ್ಮ್ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದು ಅಂತ, ಅದನ್ನೇ ಸಸ್ಟೈನಬಲ್ ಅನ್ನೋದು. ಅಂದ್ರೆ ಸ್ಟೀಡಿ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಗ್ರೋತ್ ಅನ್ನ, ಅದ್ರ ಬಗ್ಗೆ ಕೇಳ್ತಾರೆ. ಮತ್ತೆ ಈ 5 ಇಯರ್ ಪ್ಲಾನ್ಸ್ ಅಂತ ಮೊದಲೆಲ್ಲ ಇತ್ತಲ್ಲ ಅದ್ರ ಬಗ್ಗೆನೂ ಕೇಳ್ಬಹುದು. ಮತ್ತೆ ನೀತಿ ಆಯೋಗ್ ಮಾಡುವಂತ ಆಕ್ಟಿವಿಟೀಸ್ ಮೇಲೆ ಕೇಳ್ಬಹುದು. ಹ್ಯೂಮನ್ ಅಂಡ್ ಎನ್ವಿರಾನ್ಮೆಂಟ್ ಇಂಟ್ರಾಕ್ಷನ್, ಸೊ ಈ ಮನುಷ್ಯ ಹೇಗೆ ಇಂಟ್ರಾಕ್ಟ್ ಮಾಡ್ತಾ ಇದ್ದಾನೆ ಎನ್ವಿರಾನ್ಮೆಂಟ್ ಜೊತೆಗೆ, ಈ ಪಲ್ಯೂಷನ್, ಡಿಫಾರೆಸ್ಟೇಷನ್, ಸಾಯಿಲ್ ಎರೋಷನ್, ಇದಕ್ಕೆಲ್ಲ ಮನುಷ್ಯನೇ ಹೇಗೆ ಕಾರಣ ಆಗಿದ್ದಾನೆ, ಇದೆಲ್ಲ ಓದಿರ್ತೀರ ನೀವು ಅಪ್ ಟು 10th ಸ್ಟ್ಯಾಂಡರ್ಡ್. ಅದ್ರ ಬಗ್ಗೆ ಹೇಳ್ತಾರೆ, ಇದು ಜನರಲ್ ಆಗಿ ಗೊತ್ತಿರಬೇಕು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಏನೇನಿದೆ, ಯಾವ್ಯಾವ ಥರ ಪೊಲ್ಯೂಷನ್ಸ್ ಇದೆ, ಅದಕ್ಕೆಲ್ಲ ಕಾರಣ ಏನು, ಪೊಲ್ಯೂಟೆಂಟ್ಸ್ ಅಂದ್ರೆ ಏನು. ಪೊಲ್ಯೂಟೆಂಟ್ಸ್ ಅಂದ್ರೆ ಇದು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್ ಈ ತರದ ಗ್ಯಾಸಸ್, ಏರ್ ಪೊಲ್ಯೂಷನ್ ಅಂದ್ರೆ. ಹೀಗೆ ಒಂದೊಂದು ಪೊಲ್ಯೂಷನ್ಗೂ ಒಂದೊಂದು ತರ ರೀಸನ್ ಇರುತ್ತೆ, ಅದ್ರ ಬಗ್ಗೆ ತಿಳ್ಕೊಂಡಿರ್ಬೋದು. ಸೊ ಕ್ಲೈಮೇಟ್ ಚೇಂಜ್ ಹೇಗಾಗ್ತಾ ಇದೆ, ಅದರ ಎಫೆಕ್ಟ್ಸ್ ಏನು, ಸೋಷಿಯೋ ಎಕನಾಮಿಕ್ ಮತ್ತೆ ಪೊಲಿಟಿಕಲ್ ಡೈಮೆನ್ಷನ್ಸ್ ಏನು. ಈಗ ಯಾವುದೇ ಒಂದು ಪೊಲ್ಯೂಷನ್ಗೆ ಸಂಬಂಧಪಟ್ಟಂತ ಕಾನೂನು ಬರಬೇಕು ಅಂದ್ರೆ ಅಲ್ಲಿ ಬ್ಯೂರೋಕ್ರಸಿ ಇರುತ್ತೆ, ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಇರುತ್ತೆ. ಇಟ್ಸ್ ಎ ಪ್ರಾಡಕ್ಟ್ ಆಫ್ ಮಲ್ಟಿಪಲ್ ಫ್ಯಾಕ್ಟರ್ಸ್, ಯಾವುದೇ ಒಂದರಿಂದ ಆಗೋದಿಲ್ಲ ಅದು. ಸೊ ಈ ರೀತಿ ಎಲ್ಲ ಇರುತ್ತೆ. ಸೊ ಪಲ್ಯೂಟೆಂಟ್ಸ್, ಸೊ ಪ್ರತಿಯೊಂದು ತರದ ಪಲ್ಯೂಷನ್ ಅಲ್ಲಿ ಮೇಜರ್ ಪಲ್ಯೂಟೆಂಟ್ಸ್ ಯಾವುದು ಅಂತ ನೀವು ತಿಳ್ಕೊಂಡಿರ್ಬೇಕು. ಸೊ ನ್ಯಾಚುರಲ್ ರಿಸೋರ್ಸಸ್ ಯಾವ್ದು ಇದೆ ಅಂದ್ರೆ ಇವೆಲ್ಲ ರಿನ್ಯೂವಬಲ್ ಸೋರ್ಸಸ್ ಇವೆಲ್ಲ. ನಾನ್ ರಿನ್ಯೂವಬಲ್ ಸೋರ್ಸಸ್ ಅಂದ್ರೆ ಈ ಕೋಲ್, ಫಾಸಿಲ್ ಫ್ಯೂಯಲ್ಸ್, ಪೆಟ್ರೋಲ್, ಡೀಸೆಲ್, ಕ್ರೂಡ್ ಆಯಿಲ್ ಅಂತೆಲ್ಲ ಕರಿತೀವಲ್ಲ, ಅವೆಲ್ಲ ನಾನ್ ರಿನ್ಯೂವಬಲ್ ಸೋರ್ಸಸ್ ಅವೆಲ್ಲ. ಅಂದ್ರೆ ಮತ್ತೆ ಹುಟ್ಟೋದಿಲ್ಲ, ಅದು ಒಂದ್ಸರಿ ಯೂಸ್ ಮಾಡಿದ್ರೆ ಆಗೋಯ್ತು. ಅದೇ ಈ ಸೋಲಾರ್, ವಿಂಡ್, ಸಾಯಿಲ್, ಹೈಡ್ರೋ, ಜಿಯೋಥರ್ಮಲ್. ಜಿಯೋಥರ್ಮಲ್ ಅಂದ್ರೆ ಭೂಮಿ ಒಳಗೆ ಇರುವಂತ ಬಿಸಿ ಏನಿದೆ ಶಾಖ, ಅದನ್ನ ಉಪಯೋಗಿಸ್ಕೊಂಡು ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು. ಸೊ ಬಯೋಮಾಸ್ ಲೈಕ್ ಕೌಡಂಗ್ ಇದನ್ನೆಲ್ಲ ಯೂಸ್ ಮಾಡೋದು, ನ್ಯೂಕ್ಲಿಯರ್ ಅಂಡ್ ನ್ಯೂಕ್ಲಿಯರ್ ಎನರ್ಜಿನೂ ಬಳಸ್ತಾರೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದ್ರಲ್ಲಿ. ಈ ದೊಡ್ಡ ದೊಡ್ಡ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ನ ನೋಡಿರ್ಬೋದು ನೀವು, ಅದನ್ನ ಯಾಕೆ ಇನ್ಸ್ಟಾಲ್ ಮಾಡಿರ್ತಾರೆ ಅಂದ್ರೆ ನೀವು ನದಿ ಅಥವಾ ಸಮುದ್ರದ ಹತ್ರನೇ ಆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇರುತ್ತೆ. ಯಾಕೆ ಅಂದ್ರೆ ಆ ನ್ಯೂಕ್ಲಿಯರ್ ಎಲಿಮೆಂಟ್ಸ್ ಇಂದ ತುಂಬಾ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನ ತಣ್ಣಗೆ ಮಾಡೋದಕ್ಕೆ ಆ ರಿಯಾಕ್ಟರ್ಸ್ ಬೇಕೇ ಬೇಕು. ಮತ್ತೆ ಅದರಿಂದನೂ ಕೂಡ ಕೆಲವೊಂದು ರೇಡಿಯೇಷನ್, ನ್ಯೂಕ್ಲಿಯರ್ ರೇಡಿಯೇಷನ್ ಡೇಂಜರ್ಸ್ ಇರ್ತವೆ, ಅದೆಲ್ಲ ನೀವು ಸ್ವಲ್ಪ ತಿಳ್ಕೊಂಡಿರ್ಬೇಕು. ಯಾವ್ಯಾವ ರೀತಿ ನ್ಯಾಚುರಲ್ ರಿಸೋರ್ಸಸ್ ಇದೆ, ರಿನ್ಯೂವಬಲ್, ನಾನ್ ರಿನ್ಯೂವಬಲ್, ಅದೆಲ್ಲ ತಿಳ್ಕೊಂಡಿರ್ಬೇಕು. ಮತ್ತೆ ಫಾರೆಸ್ಟ್ ಬಗ್ಗೆ ಕೆಲವೊಂದ್ಸರಿ ಡೇಟಾ ಕೇಳಿದ್ದಾರೆ, ಎಷ್ಟು ಪರ್ಸೆಂಟು ನಮ್ಮ ದೇಶದಲ್ಲಿ ಫಾರೆಸ್ಟ್ ಏರಿಯಾ ಇದೆ ಅದ್ರ ಬಗ್ಗೆಲ್ಲ ಕೇಳ್ತಾರೆ. ಮತ್ತೆ ಬಯೋಡೈವರ್ಸಿಟಿ ಅದೆಲ್ಲ ಕೇಳ್ತಾರೆ, ಯಾವ್ಯಾವ ಸ್ಪೀಷೀಸ್ ಎಕ್ಸ್ಟಿಂಕ್ಟ್ ಆಗ್ತಾ ಇದೆ, ನ್ಯಾಚುರಲ್ ಹಜಾರ್ಡ್ಸ್ ಮತ್ತೆ ಡಿಸಾಸ್ಟರ್ಸ್, ಅರ್ಥ್ಕ್ವೇಕ್, ಡ್ರಾಟ್, ಫ್ಲಡ್ಸ್, ಸುನಾಮಿ, ಈ ರೀತಿ ಕೆಲವೊಂದಾದಾಗ ಅದ್ರ ಬಗ್ಗೆ ಕೆಲವೊಂದು ಡೇಟಾಸ್ ಕೇಳ್ತಾರೆ. ಮತ್ತೆ ಮುಖ್ಯವಾಗಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಂತಿದೆ, 1986 ಅಲ್ಲಿ ಪಾಸ್ ಮಾಡಿರೋದು. ಮತ್ತೆ ಇನ್ನೂ ಕೆಲವೊಂದು ಆಕ್ಟ್ಸ್ ಇದೆ,
ಏರ್ ಪೊಲ್ಯೂಷನ್ ಪ್ರಿವೆನ್ಷನ್ ಆಕ್ಟ್, ವಾಟರ್ ಪೊಲ್ಯೂಷನ್ ಪ್ರಿವೆನ್ಷನ್ ಆಕ್ಟ್ ಹೀಗೆಲ್ಲ ಇದೆ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಆಕ್ಷನ್ ಪ್ಲಾನ್ ಏನಿದೆ ಕ್ಲೈಮೇಟ್ ಚೇಂಜ್ ಮೇಲೆ, ಮತ್ತೆ ಕೆಲವೊಂದು ಬೇರೆ ಬೇರೆ ದೇಶಗಳ ನಡುವೆ ಕೆಲವೊಂದು ಅಗ್ರಿಮೆಂಟ್ಸ್ ಆಯಿತು, ಮಾಂಟ್ರಿಯಲ್ ಪ್ರೋಟೋಕಾಲ್, ರಿಯೋ ಸಮಿತ್ ಎಲ್ಲ ಬೇರೆ ಬೇರೆ ದೇಶದಲ್ಲಿ ನಡೆದಿರೋದು. ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ, ಕ್ಯೋಟೋ ಪ್ರೋಟೋಕಾಲ್ ಅಂತ ತುಂಬಾ ಫೇಮಸ್ ಅದು. ಸೊ ಪೊಲ್ಯೂಷನ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ, ಪ್ಯಾರಿಸ್ ಅಗ್ರಿಮೆಂಟ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್, ಈ ಥರ ಎಲ್ಲ ಕೇಳ್ತಾರೆ. ಮುಖ್ಯವಾಗಿ ಏನೇನು ಅಗ್ರಿಮೆಂಟ್ಸ್ ಆಗಿವೆ ಅದೆಲ್ಲ ಕೇಳ್ತಾರೆ. ಕೊನೆಯದು ಹೈಯರ್ ಎಜುಕೇಷನ್ ಸಿಸ್ಟಮ್. ಸೊ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಜ್ ಇದೆ ಅನ್ನೋದಾದರೆ ಇದರಲ್ಲೂ ಕೂಡ ನೀವು ಸ್ಕೋರ್ ಮಾಡ್ಬೋದು. ಸೊ 5 ಕ್ವೆಶನ್ಸ್ ಇರುತ್ತೆ, 10 ಮಾರ್ಕ್ಸ್. ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಗೊತ್ತಿರಬೇಕು, ಏನ್ಷಿಯಂಟ್ ಇಂಡಿಯಾದಲ್ಲಿ ಹೇಗಿತ್ತು ಎಜುಕೇಷನ್ ಸಿಸ್ಟಮ್ಮು, ಮತ್ತೆ ಈಗ ಇರುವಂತ ಇನ್ಸ್ಟಿಟ್ಯೂಷನ್ ಸ್ಟ್ರಕ್ಚರ್ ಏನು ಇದ್ರ ಬಗ್ಗೆ ಕೇಳ್ತಾರೆ. ಇಂಡಿಪೆಂಡೆನ್ಸ್ ಆದ್ಮೇಲೆ ಹೇಗೆ ಈ ಹೈಯರ್ ಎಜುಕೇಷನ್ ಮತ್ತೆ ರಿಸರ್ಚ್ ಎವಾಲ್ವ್ ಆಯ್ತು ಅಂತ ಕೇಳ್ತಾರೆ. ಹಿಸ್ಟ್ರಿನೂ ತಿಳ್ಕೊಂಡಿರ್ಬೇಕು. ಓರಿಯೆಂಟಲ್, ಕನ್ವೆನ್ಷನಲ್ ಅಂಡ್ ನಾನ್ ಕನ್ವೆನ್ಷನಲ್ ರನ್ನಿಂಗ್ ಪ್ರೋಗ್ರಾಮ್ಸ್ ಇದುವರೆಗೂ ಏನ್ ಪಾಲಿಸ್ಕೊಂಡು ಬಂದ್ವಿ, ಮತ್ತೆ ನಾನ್ ಕನ್ವೆನ್ಷನಲ್ ಅಂದ್ರೆ ಇನ್ಫಾರ್ಮಲ್. ಈಗ ಕೆಲವು ಕಡೆ ಇನ್ಫಾರ್ಮಲ್ ಸ್ಕೂಲಿಂಗ್ ಎಲ್ಲ ನಡೆಯುತ್ತೆ, ಸ್ಕೂಲಿಗೆ ಕಳ್ಸೋದೇ ಇಲ್ಲ ಮಕ್ಕಳನ್ನ, ಪ್ರೈವೇಟ್ ಆಗಿ ಎಕ್ಸಾಮ್ ಬರ್ಸೋದು, ಆ ರೀತಿ ನಡೀತಾ ಇದೆ. ಪ್ರೊಫೆಷನಲ್ ಟೆಕ್ನಿಕಲ್ ಸ್ಕಿಲ್ ಬೇಸ್ಡ್ ಎಜುಕೇಷನ್. ಹೌದು, ಇವಾಗ ಎಜುಕೇಷನ್ ಯಾಕೆ ಬೇಕು ಅಂದ್ರೆ ಜಾಬ್ಗೋಸ್ಕರ. ಸೊ ಟೆಕ್ನಿಕಲ್ ಸ್ಕಿಲ್ಸ್ ಬೇಕು, ಪ್ರೊಫೆಷನಲ್ ಸ್ಕಿಲ್ಸ್ ಬೇಕು, ಅದನ್ನ ಬೆಳೆಸೋದು ಹೇಗೆ ಅದ್ರ ಬಗ್ಗೆ ಕೇಳ್ತಾರೆ. ಮತ್ತೆ ವ್ಯಾಲ್ಯೂ ಎಜುಕೇಷನ್ ಮತ್ತೆ ಎನ್ವಿರಾನ್ಮೆಂಟಲ್ ಎಜುಕೇಷನ್, ಇದು ಇವತ್ತು ಬೇಕಾಗಿರುವಂತ ಮುಖ್ಯವಾದ ಶಿಕ್ಷಣ. ವ್ಯಾಲ್ಯೂ ಎಜುಕೇಷನ್ ಮಕ್ಕಳು ಎಜುಕೇಟೆಡ್ ಏನೋ ಆಗ್ತಾರೆ, ಆದರೆ ಸೋಷಿಯಲ್ ವ್ಯಾಲ್ಯೂಸು, ಸೊಸೈಟಲ್ ವ್ಯಾಲ್ಯೂಸು, ಕಲ್ಚರು ಇದೇನು ಗೊತ್ತಿರಲ್ಲ. ಬರೀ ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ, ಕಾಲೇಜಲ್ಲಿ ಏನು ಹೇಳ್ಕೊಡ್ತಾರೆ ಅಷ್ಟು ಮಾತ್ರ ಗೊತ್ತವ್ರು, ಸಿಲೆಬಸ್. ಸೊ ಆ ಥರ ಆಗಬಾರ್ದು, ವ್ಯಾಲ್ಯೂಸು ಗೊತ್ತಿರಬೇಕು, ವ್ಯಾಲ್ಯೂ ಎಜುಕೇಷನ್ನು ಆಗಬೇಕು. ಎನ್ವಿರಾನ್ಮೆಂಟಲ್ ಎಜುಕೇಷನ್, ಪರಿಸರ ಹೇಗೆ ಕಾಪಾಡಬೇಕು, ಪೊಲ್ಯೂಷನ್ ಕಂಟ್ರೋಲ್ ಮಾಡೋದು ಇದೆಲ್ಲ, ಇದಕ್ಕೆಲ್ಲ ಎಜುಕೇಷನ್ ಬೇಕು, ಅದನ್ನ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಅಂತ ಹೇಳ್ಬೋದು. ಇನ್ನು ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಪಾಲಿಸೀಸು, ಗೌರ್ಮೆಂಟ್ಸ್, ಅಡ್ಮಿನಿಸ್ಟ್ರೇಷನ್ ಸ್ಟ್ರಕ್ಚರ್ ಹೇಗಿದೆ, ಆರ್ಗನೈಸೇಷನ್ ಹೇಗಿದೆ ಅದ್ರ ಬಗ್ಗೆ ಕೇಳ್ತಾರೆ. ಅದರಲ್ಲೂ ಹೈಯರ್ ಎಜುಕೇಷನಲ್ಲಿ UGC ಪಾತ್ರ ಏನು, ಯಾವ್ಯಾವ ಥರ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಇಂಡಿಯಾದಲ್ಲಿ ಅದ್ರ ಬಗ್ಗೆ ಕೇಳ್ತಾರೆ. ಇದು ಪೇಪರ್ 1 ಸಿಲೆಬಸ್. ಈಗ ಮತ್ತೆ PPT ಸ್ಲೈಡ್ಗೆ ಹೋಗೋಣ. ಇದು ದೀಸ್ ಆರ್ ದ ಯೂನಿಟ್ಸ್. ಪ್ರತಿ ಯೂನಿಟ್ ಅಲ್ಲಿ 5 ಮಾರ್ಕ್ಸ್, ಸಾರಿ, ಪ್ರತಿ ಯೂನಿಟ್ ಅಲ್ಲಿ 5 ಕ್ವೆಶನ್ಸ್, ಪ್ರತಿ ಕ್ವೆಶನ್ 2 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಸೊ 10 ಮಾರ್ಕ್ಸ್ ಪ್ರತಿ ಯೂನಿಟ್ ಅಲ್ಲಿ. ನೆಕ್ಸ್ಟ್ ಸ್ಲೈಡ್. ಸೊ ಆನ್ಲೈನ್ ಮಾಡೆಲ್ ನಡೆಯುತ್ತೆ, ಇದು ನಿಮ್ಗೆ ಗೊತ್ತಿರುತ್ತೆ. 3 ಅವರ್ಸ್ ಕಾಂಪೋಸಿಟ್ ಟೈಮ್. ಪೇಪರ್ 1 ಮತ್ತೆ ಪೇಪರ್ 2 ಕಾಂಪೋಸಿಟ್ ಟೈಮ್ ಇರುತ್ತೆ. ನೀವು ಹೇಗೆ ಬೇಕಾದರೂ ಟೈಮ್ ಅನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಮತ್ತೆ ಪೇಪರ್ 1 ನಲ್ಲಿ 50 ಕ್ವೆಶನ್ಸ್, ಪೇಪರ್ 2 ನಲ್ಲಿ 100 ಕ್ವೆಶನ್ಸ್. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ, MCQs. ಸೊ 4 ಆಪ್ಷನ್ ಕೊಟ್ಟಿರ್ತಾರೆ, ಎಲ್ಲದಕ್ಕೂ ಒಂದು ಮಾತ್ರ ಕರೆಕ್ಟ್ ಇರುತ್ತೆ. ಒಂದಾದ್ರೂ ಕರೆಕ್ಟ್ ಇರುತ್ತಲ್ಲ, 3 ಎಲಿಮಿನೇಟ್ ಮಾಡಿದ್ರಾಯ್ತು. 100 ಮಾರ್ಕ್ಸ್, 50 ಕ್ವೆಶನ್ಸ್ಗೆ 100 ಮಾರ್ಕ್ಸ್, 2 ಮಾರ್ಕ್ಸ್ ಈಚ್. ಪೇಪರ್ 2 ನಲ್ಲಿ
100 questions, 2 marks each, 200 marks. ಮತ್ತೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಇದರಲ್ಲಿ, ಅದು ತುಂಬಾ ಒಳ್ಳೆಯ ವಿಷಯ. ಸೊ 2 ಮಾರ್ಕ್ಸ್ ಇರುತ್ತೆ ಕರೆಕ್ಟ್ ಆನ್ಸರ್ಗೆ, ಇನ್ಕರೆಕ್ಟ್ ಆನ್ಸರ್ಗೆ ಯಾವುದೇ ಮಾರ್ಕ್ಸ್ ಇಲ್ಲ. ಇಂಗ್ಲಿಷು ಮತ್ತು ಹಿಂದಿ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಶಿಫ್ಟ್ 1 ಶಿಫ್ಟ್ 2 ಅಂತೇನೋ ಇದೆ, ಅಂದ್ರೆ ನಿಮ್ಮನ್ನ ಮಾರ್ನಿಂಗ್ ಶಿಫ್ಟ್ ಹಾಕ್ಬೋದು, ಇಲ್ಲಾಂದ್ರೆ ಆಫ್ಟರ್ನೂನ್ ಶಿಫ್ಟ್ ಅಲ್ಲಿ ಹಾಕ್ಬೋದು. 9:30 ಟು 12:30 ಅಥವಾ 2:30 ಟು 5:30 ಅಷ್ಟೇ. ಸೊ ಎರಡೂ ಪೇಪರ್ ಇಂದ 150 ಕ್ವೆಶನ್ಸ್, 300 ಮಾರ್ಕ್ಸ್, 180 ಮಿನಿಟ್ಸ್, 3 hours, 3 hours. ಸೊ ನಾನು ಪರ್ಸನಲ್ ಆಗಿ ರೆಕಮೆಂಡ್ ಮಾಡುವಂತ ಬುಕ್ಸ್ ಪಿಯರ್ಸನ್ ಪಬ್ಲಿಕೇಶನ್ ಇಂದ, KVS ಮದಾನ್ ಅಂತ ಒಬ್ರು ಆಥರ್ ಇದ್ದಾರೆ. ಸೊ ಈ ಬುಕ್ ಚೆನ್ನಾಗಿರುತ್ತೆ. ನಾನು ಓದ್ಬೇಕಾದ್ರೆ ಓದಿದ್ದು ಉಪ್ಕಾರ್ಸ್, ಉಪ್ಕಾರ್ಸ್ ಮತ್ತೆ ಆರೆ ಹ್ಯಾಂಡ್, ಎರಡನ್ನ ಓದಿದ್ದೆ. ಇದು ನನ್ನ ಹತ್ರ ಇರಲಿಲ್ಲ. ಪಿಯರ್ಸನ್ ಪಬ್ಲಿಕೇಶನ್ಸ್, KVS ಮದಾನ್, ಲೇಟೆಸ್ಟ್ ತಗೊಳ್ಳಿ, ಲೇಟೆಸ್ಟ್ ಎಡಿಷನ್. ಮತ್ತೆ ಇನ್ನೊಂದು ಆರಿ ಹ್ಯಾಂಡ್ ಪಬ್ಲಿಕೇಶನ್ಸ್, ಆಥರ್ ನೇಮ್ ಎಲ್ಲಿದೆ, ಆಥರ್ ನೇಮ್ ಇಲ್ಲ, ಒಳಗಡೆ ಇರುತ್ತೆ ಅನ್ಸುತ್ತೆ. ಓಕೆ, ಸೊ ಲೇಟೆಸ್ಟ್ ಎಡಿಷನ್ ತಗೊಳ್ಳಿ, ಆರಿ ಹ್ಯಾಂಡ್ ಪಬ್ಲಿಕೇಶನ್ಸ್. ಎರಡೂ ಬುಕ್ ಬೇಕು ಅಂತೇನಿಲ್ಲ, ಯಾವ್ದಾದ್ರು ಒಂದು ತಗೊಳ್ಳಿ ಸಾಕು. ಸೊ ಲಾಜಿಕಲ್ ರೀಸನಿಂಗ್, ಆಕ್ಚುಲಿ ಇದು IBPS, ಇನ್ಸೂರೆನ್ಸ್ ಎಕ್ಸಾಮ್ಸ್, SSC ಇದಕ್ಕೆಲ್ಲ ಇರುವಂತ ಬುಕ್. ಲಾಜಿಕಲ್ ರೀಸನಿಂಗ್ ಇಸ್ ಎ ಜನರಲ್ ಬುಕ್. ಎಸ್ ಜಾನ್ ಪಬ್ಲಿಕೇಶನ್ಸ್, RS ಅಗರ್ವಾಲ್, ಇದನ್ನ ಪರ್ಚೇಸ್ ಮಾಡಿ. ಇದು ಆಕ್ಚುಲಿ ದೊಡ್ಡ ಬುಕ್ಸ್ ಇವೆಲ್ಲ, ಅರೌಂಡ್ 400-500 ಪೇಜಸ್ ಇರುತ್ತೆ ಅನ್ಸುತ್ತೆ. ಎಕ್ಸ್ಪೆನ್ಸಿವ್ ಬುಕ್ಸ್, ಸೊ ಇ ಕಾಮರ್ಸ್ ವೆಬ್ಸೈಟ್ಸ್ ಅಲ್ಲಿ ಸಿಗುತ್ತೆ. ಸೊ ನೋಡಿಕೊಂಡು ಡಿಸ್ಕೌಂಟ್ ಏನಾದರೂ ಇದೆಯಾ ಅಂತ ನೋಡಿಕೊಂಡು ತಗೊಳ್ಳಿ. ಇದೆಲ್ಲ ಈಗ ಓದೋಕ್ಕಾಗಲ್ಲ, 3 ದಿನ ಇದೆ ಎಕ್ಸಾಮ್, ಎಷ್ಟು ಬೇಗ ಓದೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಎಕ್ಸಾಮನ್ನ ನೀವು ಟಾರ್ಗೆಟ್ ಮಾಡಬೇಕು. ಹಾಗೆ ಡೇಟಾ ಇಂಟರ್ಪ್ರಿಟೇಷನ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಈ ಬುಕ್ ಚೆನ್ನಾಗಿದೆ, ಅಡ್ಡಾ 24/7. ಇದ್ರದ್ದು ಆ್ಯಪ್ ಕೂಡ ಬರುತ್ತೆ, ಮೊಬೈಲ್ ಆ್ಯಪ್ ಕೂಡ ಬರುತ್ತೆ, ಅಡ್ಡಾ 24/7 ಅಂತ. ಅಲ್ಲೂ ಕೂಡ ನೀವು ಬೇಕಾಗಿರೋ ಟೆಕ್ಸ್ಟು ಮೆಟೀರಿಯಲ್ ಎಲ್ಲ ಡೌನ್ಲೋಡ್ ಮಾಡ್ಬೋದು. ಮತ್ತೆ ಇನ್ನೊಂದು ಟೆಸ್ಟ್ ಬುಕ್ ಅಂತ ಒಂದು ಆ್ಯಪ್ ಇದೆ, ಟೆಸ್ಟ್ ಬುಕ್ ಅಂತ ಒಂದು ಆ್ಯಪ್ ಇದೆ, ಅದು ಪೇಯ್ಡ್. ಈ ಅಡ್ಡಾ 24/7 ಅಷ್ಟೇ ಪೇಯ್ಡ್ ಆ್ಯಪ್ ಅದು. ಅಲ್ಲಿ ಹೋದ್ರೆ ನೀವು ಬುಕ್ಸ್ ಅನ್ನ ಪರ್ಚೇಸ್ ಮಾಡ್ಬೋದು, ವಿಡಿಯೋಸ್ಗೆ ಆಕ್ಸೆಸ್ ತಗೊಳ್ಬೋದು, ಬೇಕಾದಷ್ಟಿದೆ. ಮತ್ತೆ ಬೈಜೂಸ್ ಅಲ್ಲೂ ಅಷ್ಟೇ ಒಳ್ಳೆ ಮೆಟೀರಿಯಲ್ ಸಿಗುತ್ತೆ, ಮ್ಯಾಥ್ಸ್ ಸೈನ್ಸ್ ಇದ್ರ ಬಗ್ಗೆ ಎಲ್ಲ. NET ಗೆ ಪರ್ಟಿಕ್ಯುಲರ್ ಆಗಬೇಕು ಅಂದ್ರೆ ಈ ಪಾಲಿಟಿ, ಅಡ್ಮಿನಿಸ್ಟ್ರೇಷನ್, ಎನ್ವಿರಾನ್ಮೆಂಟ್ ಇದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಇದೆ ಬೈಜೂಸ್ ಅಲ್ಲಿ. ಮತ್ತೆ ಇನ್ನೊಂದು ಆ್ಯಪ್ ಅನ್ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಅದು NET ಗೆ ಅಂತಾನೆ ಕೆಲವೊಂದು ವಿಡಿಯೋಸ್ ಇದೆ. ಆ ವಿಡಿಯೋಸ್ಗೆ ಆಕ್ಸೆಸ್ ತಗೋಬೇಕು ಅಂದ್ರೆ ನಿಮ್ಗೆ ಪೇಮೆಂಟ್ ಕೊಡ್ಬೇಕಾಗತ್ತೆ, ಅದನ್ನ ಆಕ್ಸೆಸ್ ಮಾಡ್ಬೋದು. ಮತ್ತೆ ಕರೆಂಟ್ ಅಫೇರ್ಸ್ ತಿಳ್ಕೋಬೇಕು ಅಂದ್ರೆ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ, ಪ್ರತಿಯೋಗಿತಾ ದರ್ಪಣ್ ಇದೊಂದು ಮಂತ್ಲಿ ಮ್ಯಾಗಝಿನ್ ಬರುತ್ತೆ, 100 rupees ಏನೋ ಆಗುತ್ತೆ. ಕಾಂಪಿಟಿಷನ್ ಸಕ್ಸಸ್ ರಿವ್ಯೂ ಇದು ಕೂಡ ಹೆಲ್ಪ್ ಆಗುತ್ತೆ. ಎರಡೂ ಏನು ಬೇಕಾಗಲ್ಲ, ಯಾವ್ದಾದ್ರು ಒಂದು ತಗೊಳ್ಳಿ.
ಇದ್ರದ್ದು ಇಯರ್ ಬುಕ್ ಕೂಡ ಬರುತ್ತೆ ಎರಡರದ್ದು. ಇಯರ್ ಬುಕ್ ಸಾಧ್ಯ ಆದರೆ ಓದಿ, ಚೆನ್ನಾಗಿರುತ್ತೆ. ಆದರೆ ಎನ್ ಇ ಟಿ ಪರ್ಪಸ್ಗೆ ನಿಮಗೆ 6 ಮಂತ್ಸ್ ನ್ಯೂಸ್ ಆದರೆ ಸಾಕು, 6 ಮಂತ್ಸ್ ನ್ಯೂಸ್ ಸಾಕು, ಅಷ್ಟು ತಿಳ್ಕೊಳ್ಳಿ. ಸೊ ಇನ್ನೂ ಕೆಲವೊಂದು ಟಿಪ್ಸ್ ಕೊಡಬೇಕು ಅಂದರೆ, ಕೆಲವೊಂದು ಇಂಪಾರ್ಟೆಂಟ್ ವೆಬ್ಸೈಟ್ಸ್ ಇವೆ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ. ಯು ಜಿ ಸಿ ವೆಬ್ಸೈಟು, ರಿಸರ್ಚ್ ಪಬ್ಲಿಕೇಷನ್ಸು. ರಿಸರ್ಚ್ ಪಬ್ಲಿಕೇಷನ್ಸ್ ಅಂದರೆ ಈ ಕೆಲವೊಂದು ವೆಬ್ಸೈಟ್ಸ್ ಇದ್ದಾವೆ, ರಿಸರ್ಚ್ ಗೇಟ್ ಅಂತ ಒಂದು ವೆಬ್ಸೈಟ್ ಇದೆ, ಆಮೇಲೆ ಗೂಗಲ್ ಸ್ಕಾಲರ್. ಕೆಲವೊಂದು ವೆಬ್ಸೈಟ್ಸ್ ಇದೆ, ಅದರಲ್ಲಿ ನಿಮಗೆ ರಿಸರ್ಚ್ ಆರ್ಟಿಕಲ್ಸ್ ಎಲ್ಲ ಸಿಗುತ್ತೆ, ಅದನ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಟೀಚಿಂಗ್ ಪೆಡಗಜಿ, ಟೀಚಿಂಗ್ ಪೆಡಗಜಿ ಅಂದರೆ ವೇ ಆಫ್ ಡೆಲಿವರಿಂಗ್ ಇನ್ಸ್ಟ್ರಕ್ಷನ್ಸ್ ಅಥವಾ ಟೀಚಿಂಗ್ ಮೆಥಡ್ಸ್ ಅಂತ ಹೇಳ್ಬೋದು ಪೆಡಗಜಿ ಅಂತ, ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಕೆಲವೊಂದು ಕ್ವಶನ್ ಪೇಪರ್ ಸಿಕ್ಕಿದ್ರೆ ಐ ಬಿ ಪಿ ಎಸ್, ಇನ್ಸೂರೆನ್ಸ್ ಎಕ್ಸಾಮ್ಸ್ ಅಥವಾ ಕ್ಯಾಟ್, ಇದು ಕ್ವಶನ್ ಪೇಪರ್ಸ್ ಏನಾದ್ರು ಸಿಕ್ಕಿದ್ರೆ ಅದನ್ನ ಅಟೆಂಡ್ ಮಾಡಿ. ಸೇಮ್ ನೀವು ಎಕ್ಸಾಮ್ ಹೇಗೆ ಬರಿತೀವೋ ಹಾಗೆ ನೀವು ಕೂತ್ಕೊಂಡು ಟೈಮ್ ಇಟ್ಕೊಂಡು, ಅಂದರೆ ಟೈಮರ್ ಸೆಟ್ ಮಾಡಿಕೊಂಡು ನೀವು ಆನ್ಸರ್ ಮಾಡಬೇಕು, ಆಗ ಅಭ್ಯಾಸ ಆಗುತ್ತೆ. ಆಥೆಂಟಿಕ್ ಬುಕ್ಸ್ ಮಾತ್ರ ರೆಫರ್ ಮಾಡಿ, ಲೈಕ್ ಎಸ್ ಚಾನ್ ಪಬ್ಲಿಕೇಶನ್ಸ್ ಅಥವಾ ಆರಿ ಹ್ಯಾಂಡ್ ಪಬ್ಲಿಕೇಶನ್ಸ್, ಆ ರೀತಿ ತುಂಬ ಅಥೆಂಟಿಕ್ ಇರುವಂಥ ಬುಕ್ಸ್ ಮಾತ್ರ ರೆಫರ್ ಮಾಡಿ. ಕೆಲವು ಬುಕ್ಸಲ್ಲೆಲ್ಲ ಏನೇನೋ ಇನ್ಫಾರ್ಮೇಷನ್ ಇರುತ್ತೆ, ಅದೆಲ್ಲ ಏನಕ್ಕೂ ಉಪಯೋಗ ಬರಲ್ಲ. ಮತ್ತೆ ಯಾವ್ಯಾವ ಯೂನಿಟ್ಸು, 10 ಯೂನಿಟ್ ಇದೆಯಲ್ಲ, ಯಾವ ಯೂನಿಟ್ಸು ನಿಮಗೆ ತುಂಬ ಈಸಿ ಅನಿಸುತ್ತೆ ಅದನ್ನ ಫಸ್ಟ್ ತಗೊಳ್ಳಿ. ನೀವು ಪಾಸಿಂಗ್ ಮಾರ್ಕ್ಸನ್ನ ಫಸ್ಟು ತಗೋಬೇಕು, ಆಮೇಲೆ ಬೇಕಾದ್ರೆ ಹೈಯೆಸ್ಟ್ ಮಾರ್ಕ್ಸ್ ನೋಡೋಣ. ಅದಕ್ಕೋಸ್ಕರ ನೀವು ಯಾವುದು ಈಸಿ ಅನಿಸುತ್ತೆ, ಮ್ಯಾನೇಜಬಲ್ ಅನಿಸುತ್ತೆ ಅದನ್ನ ಫಸ್ಟು ತಗೊಳ್ಳಿ. ಈಗ ಲೈಕ್ ಡೇಟಾ ಇಂಟರ್ಪ್ರಿಟೇಷನ್ ಈಸಿ ಅನಿಸಿದ್ರೆ ಅದನ್ನ ತಗೊಳ್ಳಿ, ಲಾಜಿಕಲ್ ರೀಸನಿಂಗ್ ತಗೊಳ್ಳಿ, ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ತಗೊಳ್ಳಿ. ಸೊ ಹಾಗೆ ಮತ್ತೆ ಫ್ರೆಂಡ್ಸ್ ಜೊತೆ ಆದಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ನೀವೇ ಓದಿ ತಿಳ್ಕೊಳ್ಳೋಕ್ಕೆ ಟೈಮ್ ಆಗದೇ ಇರ್ಬೋದು. ಹಾಗೇನಾಗುತ್ತೆ ಅಂದರೆ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿದಾಗ ಅವರು ಕಲ್ತಿದ್ದು ಹೇಳ್ತಾರೆ, ನೀವು ಕಲ್ತಿದ್ದು ನೀವು ಹೇಳಿ, ಹಾಗೆ ಟೈಮು ಕಡಿಮೆ ಟೈಮಲ್ಲಿ ಜಾಸ್ತಿ ತಿಳ್ಕೊಬೋದು ಟೈಮ್ ಲಿಮಿಟ್ ಇದ್ದಾಗ. ಮತ್ತೆ ಎಕ್ಸಾಮ್ಸು ತುಂಬ ಹತ್ತಿರ ಇದ್ದಾಗ ಹೊಸ ಬುಕ್ಸನ್ನ ಓದಕ್ಕೆ ಹೋಗಬೇಡಿ. ಡೋಂಟ್ ರೀಡ್ ನ್ಯೂ ಬುಕ್ಸ್. ಯಾಕೆ ಅಂದರೆ ಅದು ಒಂದು ರೀತಿ ಬರ್ಡನ್ ಆಗಿ ನಿಮಗೆ ಇರೋದು ಮರ್ತೋಗುತ್ತೆ, ತುಂಬ ಸರಿ ಆ ಥರ ಆಗುತ್ತೆ. ಹೊಸದು ಯಾವುದೋ ಬುಕ್ ತಗೊಂಡು ಅದನ್ನು ಓದ್ತೀನಿ ಅಂತ ಕೂತ್ರೆ ಅದನ್ನು ಸರಿಯಾಗಿ ಓದೋಕ್ಕಾಗೋದಿಲ್ಲ, ಮತ್ತೆ ಹಿಂದಿಂದು ಪ್ರಾಕ್ಟೀಸ್ ಮಾಡಿದ್ದು ಹೊರಟೋಗುತ್ತೆ, ಸುಮ್ಮನೆ ಆಂಗ್ಸೈಟಿ ಕ್ರಿಯೇಟ್ ಆಗುತ್ತೆ. ಮತ್ತೆ ಕೆಲವೊಂದು ವಿಡಿಯೋಸು ಯೂಟ್ಯೂಬಲ್ಲೂ ಕೂಡ ಸಿಗುತ್ತೆ. ಅದ್ಬಿಟ್ರೆ ಬೈಜೂಸ್ ಅಂತ ಒಂದು ಆ್ಯಪ್ ಇದೆ, ಅನ್ ಅಕಾಡೆಮಿ ಇದೆ, Adda 24/7, ಮತ್ತೆ ಟೆಸ್ಟ್ ಬುಕ್ ಅಂತ ಒಂದು ಆ್ಯಪ್ ಇದೆ. ಅದೆಲ್ಲ ಪೇಯ್ಡ್ ಆ್ಯಪ್ಸ್, ಅವೆಲ್ಲ ಇನ್ ಆ್ಯಪ್ ಪರ್ಚೇಸಸ್ ಇರುತ್ತೆ, ಪ್ರತಿಯೊಂದಕ್ಕೂ ನೀವು ದುಡ್ಡು ಕೊಡಬೇಕು. ಸೊ ಯಾವುದು ತುಂಬ ಲಾಯಕ್ಕಾಗಿದೆ ಅದಕ್ಕೆ ಮಾತ್ರ ದುಡ್ಡು ಕೊಡಿ, ಡೋಂಟ್ ಲೂಸ್ ಯುವರ್ ಮನಿ. ಟೈಮ್ ಮ್ಯಾನೇಜ್ಮೆಂಟು ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ನೀವು ಮ್ಯಾನೇಜ್ ಮಾಡ್ಕೋಬೇಕು, ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್. ಈಗ 150 ಕ್ವೆಶನ್ಸ್ಗೆ 3 ಅವರ್ಸ್ ಇದೆ, ಅಂದರೆ 180 ಮಿನಿಟ್ಸ್. ಸೊ ಡಿವೈಡ್ ಮಾಡಿ, 180 ಮಿನಿಟ್ಸ್ ಡಿವೈಡೆಡ್ ಬೈ 150 ಕ್ವೆಶನ್ಸ್, ಇಷ್ಟಾಯಿತು 1.2 ಮಿನಿಟ್ಸ್ ಅಲ್ವಾ. ಪ್ರತಿ ಕ್ವೆಶನ್ಗೆ 1.2 ಮಿನಿಟ್ಸ್ ಸಿಗುತ್ತೆ ಆನ್ ಆನ್ ಆವರೇಜ್, 1.2 ಮಿನಿಟ್ಸ್ ಅಥವಾ 1 ಮಿನಿಟ್ 12 ಸೆಕೆಂಡ್ಸ್ ಅಷ್ಟು ಸಿಗುತ್ತೆ, 1 ಮಿನಿಟ್ 12 ಸೆಕೆಂಡ್ಸ್ ಅಲ್ವಾ ಒಂದು ಕ್ವೆಶನ್ಗೆ.
ಆ ರೀತಿ ಪ್ಲಾನ್ ಮಾಡ್ಕೊಳ್ಳಿ. ಆದರೆ ಎಲ್ಲ ಕ್ವೆಶನ್ಸ್ಗೂ ಅಲ್ಲ ಇದು, ಇದು ಆವರೇಜ್ ಅಷ್ಟೇ. ಕೆಲವೊಂದು ಕ್ವೆಶನ್ಸನ್ನು ತುಂಬ ಜಾಸ್ತಿ ಥಿಂಕ್ ಮಾಡಿ ಟೈಮ್ ತಗೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಕೆಲವು ಕ್ವೆಶನ್ಸು ನೋಡ್ತಾನೆ ಟಿಕ್ ಹಾಕ್ಬೋದು, ಹಾಗಿರುತ್ತೆ. ಸೊ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಈ ಡೇಟಾ ಇಂಟರ್ಪ್ರಿಟೇಷನ್, ರೀಸನಿಂಗ್, ಇದಕ್ಕೆಲ್ಲ ಜಾಸ್ತಿ ಟೈಮ್ ಬೇಕು. ಈ ಫ್ಯಾಕ್ಟ್ಸ್ ಮೇಲೆ, ಡೇಟಾ ಮೇಲೆ ಕೇಳ್ತಾರಲ್ಲ, ಅದಕ್ಕೆ ಕಡಿಮೆ ಟೈಮ್ ಸಾಕು. ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಮತ್ತೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಇರುತ್ತಲ್ಲ, ಮ್ಯಾಥ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್, ಮತ್ತೆ ಜಾಸ್ತಿ ಅನಾಲಿಸಿಸ್ ಬೇಕಾಗಿರೋದು, ಅದಕ್ಕೆಲ್ಲ ಜಾಸ್ತಿ ಟೈಮ್ ಕೊಡಲೇಬೇಕಾಗುತ್ತೆ. ಈಗ ಇಷ್ಟು ಹೇಳಿದೆ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಪರ್ಸ್ನಲ್ ಆಗಿ ಅದನ್ನ ಕೇಳ್ಬೋದು. ಚಾಟ್ ಬಾಕ್ಸ್ ಅಲ್ಲಿ ಏನಾದರೂ ಮೆಸೇಜ್ ಹಾಕಿದ್ದೀರಾ? ಏನೋ ಮೆಸೇಜ್ ಹಾಕಿಲ್ಲ. ಸೊ ಈ ರೆಕಾರ್ಡಿಂಗು ಯೂಟ್ಯೂಬ್ಗೆ ಅಪ್ಲೋಡ್ ಆಗುತ್ತೆ. ಸೊ ಅದರಿಂದ ಆದಷ್ಟು ಕ್ವೆಶನ್ಸ್ ಕೇಳಿ, ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಗುಡ್ ಈವ್ನಿಂಗ್ ಸರ್. ಹಾಂ ಕೇಳಿ, ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿ, ಇಲ್ಲಾಂದ್ರೆ ಮಾತಾಡಿ. ಓಕೆ ಸರ್. ಸರ್ ನಿಮ್ಗೆ ಅನ್ಸ್ತಾ ಹಾಗೆ ಸರ್, ಅದು ಯೂನಿಟ್ಸ್ ಎಲ್ಲ ನೀವು ಹೇಳಿದ್ರಲ್ಲ, ಹಾಂ, ಅದರಲ್ಲಿ ನಿಮ್ ಪ್ರಕಾರ ಸರ್ ವಿಚ್ ಶುಡ್ ಬಿ ಕೆಪ್ಟ್ ಇನ್ ದ ಲಾಸ್ಟ್ ಸರ್? ಇಟ್ ಶುಡ್ ಬಿ ವಿಚ್ ಯೂನಿಟ್ ಶುಡ್ ಬಿ ಕೆಪ್ಟ್ ಇನ್ ದ ಲಾಸ್ಟ್ ಬಿಕಾಸ್ ಇಟ್ ಟೇಕ್ಸ್ ಟೈಮ್ ಮೋರ್ ಟೈಮ್ ನೋ ಸರ್? ಜಾಸ್ತಿ ಟೈಮ್ ತಗೊಳ್ಳೋದು ಅಂದ್ರೆ ಈ ಮ್ಯಾಥ್ಸ್ ಬಗ್ಗೆ ಹೇಳಿದ್ನಲ್ಲ, ಲಾಜಿಕಲ್ ರೀಸನಿಂಗ್ ಇದೆಲ್ಲ ಹೇಳಿದ್ನಲ್ಲ, ಅದು ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಡೇಟಾ ಇಂಟರ್ಪ್ರಿಟೇಷನ್ ಅಷ್ಟೇ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಯುನಿಟ್ 6 ಸರ್, ಯುನಿಟ್ 6 ಅನ್ಸುತ್ತೆ. ಅದು ಜಸ್ಟ್ ಟೈಮ್ ಟೇಕಿಂಗ್ ಇರುತ್ತೆ. ಇಲ್ಲಿದೆ ನೋಡಿ. ಹೌದು ಸರ್, ಅದಕ್ಕೆ ಲಾಸ್ಟ್ ಅಲ್ಲಿ ಇಟ್ಕೋಬಹುದಾ? ಹಾ ಲಾಸ್ಟ್ ಅಲ್ಲಿ ಇಟ್ಕೋಬಹುದು ಅದನ್ನ, ಯಾಕಂದ್ರೆ ಎಲ್ಲದಕ್ಕೂ 2 ಮಾರ್ಕ್ಸ್ ಅಲ್ವಾ, ಲಾಸ್ಟ್ ಅಲ್ಲಿ ಇಟ್ಕೋಬಹುದು. ಡೇಟಾ ಇಂಟರ್ಪ್ರಿಟೇಷನ್ ಜಾಸ್ತಿ ಟೈಮ್ ಹಿಡಿಯುತ್ತೆ, ಮತ್ತೆ ಇದು ಅಷ್ಟೇ ಲಾಜಿಕಲ್ ರೀಸನಿಂಗ್, ಮತ್ತೆ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್, ಸೊ ಮೂರು ಜಾಸ್ತಿ ಟೈಮ್ ಹಿಡಿಯುತ್ತೆ. ಇನ್ ಮಿಕ್ಕಿದ್ದೆಲ್ಲ ಬರೀ ಫ್ಯಾಕ್ಟ್ಸ್ ಅಷ್ಟೇನೆ. ಡೇಟಾ ಕಾಂಪ್ರಹೆನ್ಷನ್ ಬೇಗ ಮುಗಿದೋಗುತ್ತೆ, ಒಂದು ಪ್ಯಾಸೇಜ್ ಓದಿ ಅದನ್ನ ಆನ್ಸರ್ ಮಾಡೋದು ಜಾಸ್ತಿ ಏನಾಗಲ್ಲ, ಬೇಗ ಆನ್ಸರ್ ಮಾಡಬಹುದು. ರಿಲೇಟೆಡ್ ಮತ್ತೆ ರೀಸನಿಂಗ್ ಅದು ಕಮ್ಯುನಿಕೇಶನ್ ಎಲ್ಲ ಸ್ವಲ್ಪ ಇದು ಇರುತ್ತೆ, ಅದು ಫಸ್ಟ್ ಮಾಡಿ ಇದು ಆಮೇಲೆ ಇಟ್ಕೋಬಹುದಾ? ಡೇಟಾ ಇಂಟರ್ಪ್ರಿಟೇಷನ್, ಲಾಜಿಕಲ್ ರೀಸನಿಂಗ್ ಅಂಡ್ ಆಲ್. ಹಾ ಕೊನೆಗೆ ಇಟ್ಕೊಳ್ಳಿ ಇವನ್ನೆಲ್ಲ, ಲಾಜಿಕಲ್ ರೀಸನಿಂಗು ಮ್ಯಾಥಮೆಟಿಕಲ್ ರೀಸನಿಂಗ್ ಇದೆಲ್ಲ ಕೊನೆಗೆ ಇಟ್ಕೊಳ್ಳಿ. ಸೊ ಪ್ರತಿ ಯೂನಿಟ್ ಇಸ್, ಹಾ ಹೇಳಿ ಸರ್. IAS ಗೆಲ್ಲ ಮಕ್ಕಳು ಓದ್ತಾರಲ್ಲ ಸರ್, ಅದು ಆ ಬುಕ್ ನಮ್ಗೆ ಯೂಸ್ ಆಗಬಹುದಾ ಸರ್? IAS ಲೆವೆಲ್ ಗೆ ಓದೋಷ್ಟೇನು ಬೇಕಾಗಲ್ಲ ಇದಕ್ಕೆ, ಎನ್ಐಟಿ ಗೆ. ಇದಕ್ಕೆ ಫಸ್ಟ್ ಪೇಪರ್ ಗೆ ಆ ಬುಕ್ ಯೂಸ್ ಮಾಡ್ಕೋಬಹುದಾ ಅಂತ? ಯೂಸ್ ಮಾಡ್ಕೋಬಹುದು ಒಂದು ಲೆವೆಲ್ ಗೆ, ಅಷ್ಟೊಂದು ಅಡ್ವಾನ್ಸ್ಡ್ ಕ್ವೆಶನ್ಸ್ ಅನ್ನ ಕೇಳಲ್ಲ ಇಲ್ಲಿ. ಒಂದು ಇಂಟರ್ಮೀಡಿಯೇಟ್ ಲೆವೆಲ್ ಅಲ್ಲಿ ಕೇಳ್ತಾರೆ, ಮೀಡಿಯಂ ಲೆವೆಲ್ ಅಲ್ಲಿ ಕೇಳ್ತಾರೆ, IAS ಲೆವೆಲ್ ಗೆ ಇರಲ್ಲ. ಹಾ ಅಪ್ ಟು 10th. ಹಾ ಅಪ್ ಟು 10th, ಹೌದು. ಸೊ 10th ಸ್ಟ್ಯಾಂಡರ್ಡ್ ವರೆಗೂ ನೀವು ಏನು ಓದಿದ್ದೀರಾ, ಮ್ಯಾಥ್ಸ್ ಸೈನ್ಸ್ ಇವೆಲ್ಲ, ಅದ್ರ ಬೇಸಿಸ್ ಮೇಲೆ ಇರುತ್ತೆ. ಹಾ ಓದ್ಬೇಕಾಗತ್ತೆ, ಯಾಕಂದ್ರೆ ಕೆಲವೊಂದು ರಿಸರ್ಚ್ ಕಾನ್ಸೆಪ್ಟ್ಸ್ ಇದೆ, ಅದನ್ನ ಓದೇ ತಿಳ್ಕೋಬೇಕು. ಮತ್ತೆ ಈಗ ರಿಸರ್ಚ್ ಪೀಸ್, ಹಾ ಹೇಳಿ ಹೇಳಿ, ನಿಮ್ ಕ್ವೆಶನ್ ಏನು ಹೇಳಿದ್ರಿ? ಹಾ ಇದು ಏನು ಎಂಎಡ್ ಲೆವೆಲ್ ಅಲ್ಲಿ ಇರ್ಬೇಕಾ ಅಥವಾ ಬಿಎಡ್ ಲೆವೆಲ್ ಅಲ್ಲಿ ಸಾಕಾ? ಪೆಡಗಾಜಿ ಕಾನ್ಸೆಪ್ಟ್ ಬರೋದು ಬಿಎಡ್ ಅಲ್ಲೇನೆ, ಆದ್ರೆ ಅಷ್ಟು ಸೊ ಪೆಡಗಾಜಿ ಅಂದ್ರೆ ಬೇಸಿಕಲಿ ಇಟ್ ಈಸ್ ಟೀಚಿಂಗ್ ಮೆಥಡ್ ಅಲ್ವಾ, ವೇ ಆಫ್ ಡೆಲಿವರಿಂಗ್ ಇನ್ಸ್ಟ್ರಕ್ಷನ್ಸ್.
ಅಲ್ಲಿ ಬೇಸಿಕ್ಲಿ ಏನಾಗುತ್ತೆ ಅಂದ್ರೆ ಟೀಚಿಂಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ಕೇಳ್ತಾರೆ. ಹೈಯರ್ ಲೆವೆಲ್ ಸರ್, ಹೈಯರ್ ಪ್ರೈಮರಿ. ಹಾ ಅಷ್ಟೇನೆ, ಅಪ್ ಟು 10th ಅಷ್ಟೇನೆ ಪೆಡಗಜಿ ಬರೋದು. ಅಪ್ ಟು ಹೈಯರ್ ಪ್ರೈಮರಿ ಲೆವೆಲ್ ಇಟ್ ಇಸ್ ಎನಫ್ ಸರ್. ನಿಮಗೆ ಕೊಟ್ಟಿರುವಂತ ಕರಿಕುಲಂನ ಸಿಲೆಬಸ್ ಅನ್ನ ನೀವು ಹೇಗೆ ಸ್ಟೂಡೆಂಟ್ಸ್ಗೆ ತಲುಪಿಸ್ತೀರಿ ಅಂತ, ಅದೇ ಪೆಡಗಜಿ ಅಂದ್ರೆ. ಅಷ್ಟು ಮಾತ್ರ ಕೇಳ್ತಾರೆ ಅವರು, ವೇ ಆಫ್ ಡೆಲಿವರಿಂಗ್ ಇನ್ಸ್ಟ್ರಕ್ಷನ್ಸ್. ಅಂದ್ರೆ ನೀವು ಯಾವ್ಯಾವ ಟೂಲ್ಸ್ ಅನ್ನ ಬೆಳೆಸ್ತೀರಾ, ಟೂಲ್ಸ್ ಅಂಡ್ ಟೆಕ್ನಿಕ್ಸ್. ಹಾ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಅದ್ರ ಬಗ್ಗೆ ಕೇಳ್ತಾರೆ. ಇನ್ನೇನಾದ್ರೂ ಇದ್ಯಾ ಕೇಳೋದು ಸರ್? ಕರೆಂಟ್ ಅಫೇರ್ಸ್ ಬಗ್ಗೆ ಏನಾದ್ರು ಕೇಳ್ತಾರೆ? ಕರೆಂಟ್ ಅಫೇರ್ಸ್ ಕೇಳ್ತಾರೆ. ಅಂದ್ರೆ ಈಗ ಈ 10 ಯೂನಿಟ್ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ಕರೆಂಟ್ ಅಫೇರ್ಸ್ ನ ಕೇಳ್ತಾರೆ. ಅದರಲ್ಲಿ ಈ ಪೀಪಲ್ ಎನ್ವಿರಾನ್ಮೆಂಟ್ ಅಂತ ಒಂದು ಸೆಕ್ಷನ್ ಇದೆಯಲ್ಲ, ಸೊ ಅದರಲ್ಲಿ ಕೇಳ್ತಾರೆ. ಮತ್ತೆ ಇತ್ತೀಚೆಗೆ ಕೆಲವೊಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆನೂ ಕೇಳ್ತಾರೆ. ಕರೆಂಟ್ ಅಫೇರ್ಸ್ ರೀಸೆಂಟ್ ಆಗಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅಂತ ಕೇಳ್ತಾರೆ. ಐಸಿಟಿನ ಹೇಗೆ ಅಡಾಪ್ಟ್ ಮಾಡ್ಕೋ ಎಜುಕೇಶನ್ ಪಾಲಿಸೀಸ್ ರಿಗಾರ್ಡಿಂಗ್. ಹಾ ಕೇಳ್ತಾರೆ. ಹೈಯರ್ ಎಜುಕೇಶನ್ ಲಾಸ್ಟ್ ಚಾಪ್ಟರ್ ಇದೆಯಲ್ಲ ಅದರಲ್ಲಿ ಕೇಳ್ತಾರೆ. ಹೈಯರ್ ಎಜುಕೇಶನ್ ಸಿಸ್ಟಮ್ ರೀಸೆಂಟ್ ಎನ್ಇಪಿ ಕೇಳ್ತಾರೆ ಸರ್. ರೀಸೆಂಟ್ ಬಂದಿದ್ದಲ್ಲ ಎನ್ಇಪಿ 2020 ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಹಾ ಹೇಳ್ಬೋದು. ಎಸ್ ಸರ್, ಎನ್ಇಪಿ 2020. ಎನ್ಇಪಿ 2020 ಹಾ ಕೇಳ್ಬೋದು. ಸೈಲೆಂಟ್ ಫೀಚರ್ಸ್ ಕೇಳ್ಬೋದಲ್ಲ ಸರ್? ಹೌದು ಫೀಚರ್ಸ್ ಕೇಳ್ಬೋದಲ್ಲ. ಈಗ ನಿಮ್ಗೆ ಇನ್ನೊಂದು ಸೆಷನ್ ಬೇಕಾ ನಾಳಿದ್ದು, ಅಥವಾ ಇಷ್ಟೇ ಸಾಕ? ಬೇಕು ಸರ್, ಇನ್ನೊಂದು ಬೇಕು ಸರ್. ಸೊ ಅದಕ್ಕೆ ನಾನು ಪಿ ಪಿ ಟಿ ರೆಡಿ ಮಾಡ್ಬೇಕಾಗತ್ತೆ. ಅದಲ್ಲಿ ಗುಡ್ ಈವ್ನಿಂಗ್ ಸರ್. ಹಾ ಹೇಳಿ. ಹೇಳಿ ಸರ್. ಲಾಜಿಕಲ್ ರೀಸನಿಂಗ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಸಾಲ್ವ್ ಮಾಡಿ ಸರ್. ಪ್ರಶ್ನೆ ನಾನು ರೆಡಿ ಆಗಿದೆ. ಮಾಡ್ತೀನಿ ಲಾಜಿಕಲ್ ರೀಸನಿಂಗ್ ಅಲ್ಲಿ ಒಂದಷ್ಟು. ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಒಂದೆರಡು ಸಾಲ್ವ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್. ಮತ್ತೆ ಇನ್ನೊಂದು ಥಿಯರಿ ಏನೇನಿದೆ ಅದನ್ನ ಜಾಸ್ತಿ ಕವರ್ ಮಾಡಿ ಫಸ್ಟ್, ಆಮೇಲೆ ನೀವು ಇದಕ್ಕೆಲ್ಲ ಹೋಗಿ ಮ್ಯಾಥ್ಸ್ ರೀಸನಿಂಗ್ ಎಲ್ಲ. ಥಿಯರಿಲಿ ನಿಮಗೆ ಪಕ್ಕ ಮಾರ್ಕ್ಸ್ ಬಂದೇ ಬರುತ್ತೆ, ಆದ್ರೆ ರೀಸನಿಂಗ್ ಎಲ್ಲ ಅಕ್ಯುರೇಟ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ ಆನ್ಸರ್. ಅದಕ್ಕೆ ಅದೊಂದು ಥಿಯರಿ ಯೂನಿಟ್ಸ್ ಏನಿದೆ ಅದನ್ನ ಫಸ್ಟ್ ಕವರ್ ಮಾಡಿ. ಇನ್ನೇನಾದ್ರೂ ಇದ್ಯಾ ಕೇಳೋದು? ಹಲೋ ಹೇಳಿ ಸರ್. ಈಚ್ ಇನ್ ಇನ್ ಎವ್ರಿ ಯೂನಿಟ್ ಸರ್ ಒಂದ್ ಸ್ವಲ್ಪ ಹೇಳ್ಕೊಟ್ರೆ ನಮ್ಗೆ ಹೇಗೆ ಈಸಿಯಾಗಿ ನಾವು ಸಾಲ್ವ್ ಮಾಡ್ಕೋಬಹುದು ಅಂತ ಒಂದ್ ಸ್ವಲ್ಪ ಟ್ರಿಕ್ ಬೇಕು ಸರ್ ನಮ್ಗೆ. ಪ್ರತಿಯೊಂದು ಯೂನಿಟ್ ಅಲ್ಲಿ ಟ್ರಿಕ್ ಟ್ರಿಕ್ಸ್ ಇದ್ರೆ ಒಂದ್ ಸ್ವಲ್ಪ ಏನಾದ್ರೂ ವಿಚ್ ಶುಡ್ ಟೇಕ್ ಲೆಸ್ ಟೈಮ್. ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ಅದನ್ನ ಕಲಿಬೇಕು ಟ್ರಿಕ್ಸ್. ಈಗ ಒಂದ್ ಕ್ವೆಶನ್ಗೆ 4 ಆಪ್ಷನ್ಸ್ ಇದೆ ಅಂದ್ರೆ ಅದರಲ್ಲಿ 3 ಎಲಿಮಿನೇಟ್ ಮಾಡಬೇಕು. ಯಾವ ಬೇಸಿಸ್ ಮೇಲೆ ಎಲಿಮಿನೇಟ್ ಮಾಡ್ತೀರಾ ಅದು ಒಬ್ಬೊಬ್ರು ಒಂದೊಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ. ಅದ್ರ ಬಗ್ಗೆ ಕವರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.
ಹಲೋ, ಎಕ್ಸ್ಕ್ಯೂಸ್ ಮೀ ಸರ್. ಹಾ ಹೇಳಿ. ಹಲೋ, ಗುಡ್ ಈವ್ನಿಂಗ್ ಸರ್. ಹಾ ಗುಡ್ ಈವ್ನಿಂಗ್, ಹೇಳಿ. ಸರ್, ಐ ರಿಕ್ವೆಸ್ಟ್ ಯು ಟು ಎಕ್ಸ್ಪ್ಲೇನ್ ಅಬೌಟ್ ದಿ ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಸರ್. ಇಟ್ ಆಫನ್ ಕನ್ಫ್ಯೂಸಸ್, ಲೈಕ್ ಆಲ್ ಮೆನ್ ಆರ್ ಮಾರ್ಟಲ್ ಇಟ್ಸ್ ಅ ಸ್ಟೇಟ್ಮೆಂಟ್ ಅಂಡ್ ಅನದರ್ ಒನ್ ಇಸ್ ದೇರ್ ಶ್ರೀರಾಮ್ ಇಸ್ ಅ ಮ್ಯಾನ್. ಸೊ ದೀಸ್ ಆರ್ ದ ಟು ಸ್ಟೇಟ್ಮೆಂಟ್ ಕನ್ಕ್ಲೂಷನ್. ಆಲ್ ಮೆನ್ ಆರ್ ಶ್ರೀರಾಮ್. First one is all men are mortal. Okay. Second one is Sri Rama is a man. Conclusion is Sri Rama is a mortal. No. Two statements, one and two given below, are followed by two conclusions. And B, supposing the statements are true, which of the following conclusions can logically follow? So this is a question. And two statements are like this. All men are moral. Sri Rama is a man. Okay. Then conclusions are like this. All men are Sri Ramas. Allah, tappu. Sri Rama is a mortal. Sri Rama is a mortal. Ad matra nija. Mortal. And the answer given is, options are A. Only A is correct. Ad nodkom maadbeku neevu. ಶ್ರೀರಾಮ ಇಸ್ ಅ ಮಾರ್ಟಲ್ ಅಂತ ಹೇಳಿದ್ರಲ್ಲ, ಅದು ಮಾತ್ರ ಕರೆಕ್ಟ್. ಎಸ್ ಸರ್, ಆಕ್ಚುಲಿ ಓನ್ಲಿ ಬಿ ಇಸ್ ಕರೆಕ್ಟ್, ಶ್ರೀರಾಮ ಇಸ್ ಮಾರ್ಟಲ್ ಇಸ್ ಕರೆಕ್ಟ್. ಹೌದು, ವಾಟ್ ಟೆಲ್ಲಿಂಗ್ ಇಸ್ ದಿಸ್ ಟೈಪ್ ಆಫ್ ಕ್ವೆಶ್ಚನ್ಸ್ ಹೌ ವಿ ಕ್ಯಾನ್ ಸಾಲ್ವ್ ಈಸಿಲಿ. ಮೇಡಮ್, ಅದಕ್ಕೆ ವೆನ್ ಡಯಾಗ್ರಾಮ್ ಯೂಸ್ ಮಾಡಬೇಕಾಗುತ್ತೆ. ವೆನ್ ಡಯಾಗ್ರಾಮ್. ಹಾ ಹೌದು, ಎರಡು ಸರ್ಕಲ್ಸ್ ಬರುತ್ತಲ್ಲ, ಅದು ವೆನ್ ಡಯಾಗ್ರಾಮು. ಅದನ್ನ ಡ್ರಾ ಮಾಡಿದ್ರೆ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಮತ್ತೆ ಇನ್ನು ಕೆಲವೊಂದು ಡಿಫಿಕಲ್ಟಿ ಇನ್ ಸಾಲ್ವಿಂಗ್ ದಿಸ್. ಆಕ್ಚುಲಿ ದಿಸ್ ಒನ್ ಇಸ್ ವೆರಿ ಈಸಿ, ಲೈಕ್ ದಿಸ್ ಟೈಪ್ ಆಫ್ ಕ್ವೆಶ್ಚನ್ ಸಮ್ ಅಂತ ಬರುತ್ತೆ. ಹೌದು, ಸಮ್ ಅಂತ ಬರುತ್ತೆ, ಎಫ್ ಯು ಅಂತ ಬರುತ್ತೆ, ಮೋಸ್ಟ್ ಅಂತ ಬರುತ್ತೆ. Yes sir, like that it will often confuse us and make us to do a wrong answer. So that's why I request you to attend this type of question in next class and give some tactics or techniques to solve this type of question. Madam, adakke sapa long class bekagutte, onde session alladna cover madakagalla. Adru brief a heltini, aa techniques bage matra heltini. ಆಥೆಂಟಿಕ್ ಬುಕ್ ಅಂದ್ರೆ ಎಸ್ ಚಾಂದ್ ಪಬ್ಲಿಕೇಶನ್ಸ್ ಅಗರ್ವಾಲ್ ರೀಸನಿಂಗ್ ಅಂತಾನೆ ಇದೆ, ಒಂದು ಅನಾಲಿಟಿಕಲ್ ರೀಸನಿಂಗ್ ಅಂತ, ಅದನ್ನ ನೀವು ಓದ್ಬೋದು. ಎಸ್ ಚಾಂದ್ ಪಬ್ಲಿಕೇಶನ್ಸ್, ಆರ್ ಎಸ್ ಅಗರ್ವಾಲ್ ಆಥರ್. ವರ್ಬಲ್ ಅಂಡ್ ನಾನ್ ವರ್ಬಲ್ ರೀಸನಿಂಗ್ ಅಂತ ಒಂದು ಬುಕ್ ಅದು, ವರ್ಬಲ್ ಅಂಡ್ ನಾನ್ ವರ್ಬಲ್ ರೀಸನಿಂಗ್. ಸೊ ಅದರಲ್ಲಿ ಈ ಟೆಕ್ನಿಕ್ಸ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಇನ್ಯಾರಾದ್ರೂ ಏನೋ ಕೇಳಿದ್ದೀಯಾ? ಓಕೆ, ನೆಕ್ಸ್ಟ್ ಸೆಷನ್ ನಾಳಿದ್ ಇಟ್ಕೊಳ್ಳೋಣವಾ? ಥರ್ಸ್ಡೇ ಸೇಮ್ ಟೈಮಿಂಗ್ಸ್ 7-8. ಆಗ ನಾನು ಟ್ರಿಕ್ಸ್ ಅಂಡ್ ಟೆಕ್ನಿಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರತಿಯೊಂದು ಯೂನಿಟ್ ಅಲ್ಲಿ. ಅದಕ್ಕೆ ನಾನು ಪ್ರೀವಿಯಸ್ ಎನ್ಇಟಿ ಕ್ವೆಶನ್ ಪೇಪರ್ಸ್ ಅನ್ನ ಸ್ವಲ್ಪ ಸ್ಟಡಿ ಮಾಡ್ಬೇಕಾಗತ್ತೆ, ಅದಕ್ಕೆ ಒಂದ್ ದಿನ ಬೇಕು. ನಾಳೆ ಅದನ್ನ ಪ್ರಿಪೇರ್ ಮಾಡ್ತೀನಿ, ಪ್ರಿಪೇರ್ ಮಾಡ್ಬಿಟ್ಟು ಹೇಳ್ತೀನಿ. ಇನ್ನೇನಾದ್ರೂ ಕೇಳೋದಿದ್ಯಾ? ಓಕೆ, ನೆಕ್ಸ್ಟ್ ಸೆಷನ್ ಅಲ್ಲಿ ಮೀಟ್ ಆಗೋಣ. ಬೆಳಿಗ್ಗೆ ಈ ಮೀಟ್ ಅನ್ನ ಮುಕ್ತಾಯ ಮಾಡಿ. ಸೊ ಆದಷ್ಟು ಈಗ ಏನ್ ಓದಿದಿರ ಅದನ್ನ ರಿವೈಸ್ ಮಾಡ್ತಾ
ಟೆನ್ಷನ್ ಫ್ರೀ ಆಗಿ ಎಕ್ಸಾಮ್ ನ ಫೇಸ್ ಮಾಡಿ. ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆ ಯಾ ಸರ್, ಆಕ್ಚುಲಿ ಹಾ ಹೇಳಿ. ಐ ವಾಂಟ್ ಟು ಥ್ಯಾಂಕ್ ಯು. ಆಕ್ಚುಲಿ ಯು ಆರ್ ಕಂಟಿನ್ಯೂಯಿಂಗ್ ಆರ್ ಕನ್ಕ್ಲೂಡಿಂಗ್ ಸರ್? ನಾ ಯಾ ಐ ಆಮ್ ಕನ್ಕ್ಲೂಡಿಂಗ್. ಓಕೆ ಸರ್. ಯಾರು ಕೇಳೋದಿತ್ತಾ? ಹಾ ನೋ ಸರ್, ನೋ ಸರ್, ನೋ ನಥಿಂಗ್. ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ಸರ್ ಆನ್ ಬಿಹಾಫ್ ಆಫ್ ಆಲ್ ಪಾರ್ಟಿಸಿಪೆಂಟ್ಸ್. ಐ ಹೋಲ್ ಹಾರ್ಟೆಡ್ಲಿ ಥ್ಯಾಂಕ್ ಯು ಸರ್ ಫಾರ್ ಸರ್ವಿಂಗ್ ಯುವರ್ ಪ್ರೀಷಿಯಸ್ ಅಂಡ್ ವ್ಯಾಲ್ಯೂಬಲ್ ಟೈಮ್ ವಿತ್ ಅಸ್. Yeah, thank you. As a assistant professor, how much busy you are, and that on that also you are serving 1 hour, 1.5 hour with us. It's very meaningful, and it's very really it's what magical type of hour we can say, because in 3 or 4 days we are going to attend the exam, and now you are giving such type of tactics and the easy methods to how we can kind of tactics crash this paper. So I would like to thank on behalf of all our participants, and thank you sir. Yeah, thank you. Zabila sir also, who has where do you work? Opportunity to where do you work? Tumkur sir, Tumkur. Tumkur. Tumkur district. Yeah, in Tumkur. I am also from Tumkur. Really sir, from Yes, yes, bro. Oh. Oh, yeah, I am from Melakote. Ah, okay. Many of us are from Tumkur, sir. Yeah, sir. Okay. Yeah, sure. So, we'll conclude this session. Thank you very much for giving your valuable time for us. Thank you, one and all. Yeah, thank you. We'll conclude this session. We'll meet in the next session on Thursday. Yeah, thank you. Thank you very much. Okay, sir. Okay.